ಪ್ರೀತಿಯ ಶಿಕ್ಷಕ ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಎಲ್ರಿಗೂ ತಿಳಿದಿರೋ ಹಾಗೆ ಆನ್ಲೈನ್ ಎಜುಕೇಷನ್ ತುಂಬಾ ಉತ್ತಮವಾಗಿ ಹಾಗೂ ಮಕ್ಕಳಿಗೆ ಸಹಾಯಕವಾಗಿ ಮೂಡಿ ಬರ್ತಿದೆ. ಸೊ ಈ ಒಂದು ಆನ್ಲೈನ್ ಎಜುಕೇಷನ್ ಅಲ್ಲಿ ನಮ್ಮ ಪಾಲ್ ಸರ್ ಮತ್ತೆ ನಮ್ಮ ಸುಮಾ ಮೇಡಮ್ ಒಂದೇ ಶಾಲೆ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಸಹ ಆನ್ಲೈನ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಶ್ರೀ, ಕ್ಲಾಸ್ ಗೆ ಟೈಮ್ ಆಗಿದೆ, ಜಾಯ್ನ್ ಆಗು. ಇದ್ಯಾರಂತ ನೋಡ್ತಾ ಇದ್ದೀರಾ? ಶ್ರೀದೇವಿ ನನ್ ಮಗಳು, ಅವಳಿಗೂನು ಆನ್ಲೈನ್ ಕ್ಲಾಸಸ್ ಈಗ ಶುರು ಆಗ್ತಿದೆ. ನೋಡಿ, ಇಲ್ಲಿ ನೋಡ್ಬೋದು ನಾವು ಮಕ್ಕಳೆಲ್ಲ ಆನ್ಲೈನ್ ಕ್ಲಾಸಸ್ ಜಾಯಿನ್ ಆಗಿದ್ದಾರೆ. ಹಾಗೆ ಮಾತಾಡೋ ಸೌಂಡ್ ಕೇಳಿಸ್ತಿದೆ ಅಲ್ವಾ? ಹಾಯ್ ಶ್ರೀ. ಹಾಯ್ ಸಾಂಡಿ. ಇವತ್ತು ಸುಮಾ ಮ್ಯಾಮ್ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠ ಶುರು ಮಾಡ್ತಾರೆ. ಮ್ಯಾಮ್, ಪಾಠ ಶುರು ಮಾಡಕ್ಕಿಂತ ಮುಂಚೆ ಈ ಪಾಠನ ಹೇಗ್ ಕಲಿಬೇಕು ಅಂತ ಕೇಳ್ತಾರಲ್ವಾ, ಅದಕ್ಕೆ ಆನ್ಸರ್ ಗೊತ್ತಾ ನಿನಗೆ? ಅಯ್ಯೋ ಸಾಂಡಿ, ಮರ್ತೆ ಹೋಗಿದ್ದೆ ನಾನು. ಹೇಗಿದ್ರು ಇನ್ನು ಮ್ಯಾಮ್ ಬರಕ್ಕೆ 5 ನಿಮಿಷ ಇದೆಯಲ್ವಾ? ಬಾ, ಬೇಗ ಡಿಸ್ಕಸ್ ಮಾಡ್ಕೊಳ್ಳೋಣ. ಹಾ ಶ್ರೀ, ಸರಿ. ನಾವು ಸುತ್ತಳತೆ ಮತ್ತು ವಿಸ್ತೀರ್ಣದ ಪರಿಕಲ್ಪನೆ ಹೇಗೆ ಕಲಿಯಬೇಕು? ಇದು ಪಠ್ಯಪುಸ್ತಕದಲ್ಲಿದೆ ಅನ್ನೋದಕ್ಕ? ಅದೊಂದೇನಾ? ಮತ್ತೆ ನಮ್ ಸುತ್ತಮುತ್ತ ಎಷ್ಟೋ ಅನೇಕ ಆಕೃತಿಗಳಿದೆಯಲ್ಲ, ಅವುಗಳ ಅಳತೆ ಮಾಡಕ್ಕ? ಓ, ಇದು ನೀನ್ ಹೇಳ್ತಿದ್ದಂಗೆ ನನ್ಗೆ ಇನ್ನೊಂದು ಜ್ಞಾಪಕ ಬರ್ತಿದೆ. ಕಟ್ಟಡ ನಿರ್ಮಾಣ ಮಾಡೋದಕ್ಕೂ ಬೇಕಾಗಿರುತ್ತೆ ಅಲ್ವಾ ಇದು? ಈ ಆಪ್ಷನ್ ಹೇಳದ್ಮೇಲೆ ನನಗೆ ಎಲ್ಲಾನೂ ಹಂಗಾಗುತ್ತೆ ಅಂತ ಅನಿಸ್ತಿದೆ ಅಪ್ಪ. ಓಕೆ, ನಮ್ ಫ್ರೆಂಡ್ಸ್ ಎಲ್ಲರೂ ಆಲ್ಮೋಸ್ಟ್ ಅವ್ರ ಆನ್ಸರ್ಸ್ ನ ಕೊಟ್ಟಿದ್ದಾರೆ ಸ್ಯಾಂಡಿ. ಆನ್ಸರ್ ಹೇಗಿದೆ? ಹಾ, ಎಲ್ಲರೂ ಅತಿ ಹೆಚ್ಚಾಗಿ ಮೇಲಿನಗಳೆಲ್ಲವೂ ಅಂತ ಹೇಳಿದ್ದಾರೆ. ಹಾ, ನಮ್ ಫ್ರೆಂಡ್ಸ್ ಎಲ್ರೂ ಕೂಡ ನಾವ್ ಅನ್ಕೊಂಡಿದ ತರಾನೆ ಎಲ್ಲಾ ಪಾಯಿಂಟ್ಸ್ ಕರೆಕ್ಟ್ ಇರ್ಬೋದು ಅಂತಾನೆ ಅನ್ಕೊಂಡಿದ್ದಾರೆ. ಈ ಸ್ಯಾಂಡಿ, ಸುಮಾ ಮ್ಯಾಮ್ ಬಂದ್ರು. ಸರಿ ಸರಿ ಸರಿ. ಏ, ರೆಡಿ ಆಗು, ಸುಮಾ ಮ್ಯಾಮ್ ಬಂದ್ಬಿಟ್ರು. ಸರಿ ಸರಿ ಸರಿ. ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಗುಡ್ ಆಫ್ಟರ್ನೂನ್ ಮ್ಯಾಮ್. ವೆಲ್ಕಮ್ ಮಕ್ಕಳ. ಇವತ್ತು ನಾವು ಸುತ್ತಳತೆ ಮತ್ತು ವಿಸ್ತೀರ್ಣದ ಪಾಠದ ಬಗ್ಗೆ ಏಕೆ ಕಲಿಬೇಕು, ಹಾಗಾದ್ರೆ ಈ ಪಾಠ ನಮ್ಗೆ ಏನಕ್ಕೆ ಬೇಕು ನಮ್ ಜೀವನಕ್ಕೆ ಅಂತ ಯಾರಾದ್ರೂ ಹೇಳ್ತೀರಪ್ಪ? ಹಾ ಮ್ಯಾಮ್, ನಾನು ಹೇಳ್ತೀನಿ. ಆಕ್ಚುಲಿ ನೀವು ಬರೋದಕ್ಕಿಂತ ಮುಂಚೆನೆ ನಾನು ಸ್ಯಾಂಡಿ ಮತ್ತು ನಮ್ಮೆಲ್ಲಾ ಫ್ರೆಂಡ್ಸು ಈ ಪ್ರಶ್ನೆಗೆ 4 ಪಾಯಿಂಟ್ ನ ಡಿಸ್ಕಸ್ ಮಾಡಿ ರೆಡಿ ಆಗಿದ್ವಿ ಮ್ಯಾಮ್. ಒಂದು, ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುತ್ತೆ, ಹಾಗೂ ನಮ್ಮ ಸುತ್ತಮುತ್ತಲಿನ ಇರುವಂತಹ ಆಕೃತಿಗಳು ಅದನ್ನ ಹೇಗೆ ಅಳಿಬೇಕು ಅನ್ನೋದಕ್ಕೋಸ್ಕರ ಬೇಕಾಗುತ್ತೆ. ಆಮೇಲೆ ಇದು ನಮ್ಮ ಪಠ್ಯ ಪುಸ್ತಕದಲ್ಲಿರುವ ವಿಷಯ ಆಗಿರೋದ್ರಿಂದ ಅದು ಕೂಡ ಈ ಒಂದು ಪರಿಕಲ್ಪನೆ ಓದೋದಕ್ಕೆ ನಮ್ಗೆ ಬೇಕಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ ಮ್ಯಾಮ್. ಹಾ, ವೆರಿ ಗುಡ್ ಮಕ್ಕಳ, ನೀವ್ ಹೇಳಿರೋ ಉತ್ತರ ಎಲ್ಲ ಕರೆಕ್ಟ್ ಆಗೇ ಇದೆ. ಆದ್ರೆ ಇದ್ರ ಜೊತೆಗೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಸೊ ಈಗ ನಾನು ನಿಮ್ಗೆ ಒಂದು PPT ಮೂಲಕ ಒಂದು ಟ್ವಿನ್ಸ್ ನ ಕಥೆನ ಹೇಳ್ತೀನಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಟ್ವಿನ್ಸ್ ಅಂತ ಕತೆ ಹೇಳ್ತಾ ಇದ್ದೀನಿ ಅಂತ ನಿದ್ದೆ ಮಾಡ್ಬೇಡಿ. ಮಧ್ಯ ಮಧ್ಯ ಪ್ರಶ್ನೆನೂ ನೀವು ಕೇಳ್ಬೇಕು, ಓಕೆನಾ? ಯೇ, ಸ್ಟೋರಿ ಟೈಮ್. ಹಾ ನೋಡಿ ಮಕ್ಕಳ, ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಇಬ್ರು ಮಕ್ಕಳು ಬರ್ತಾ ಇದಾರೆ. ಬರ್ತಾ ಇದಾರಲ್ವಾ? ಕಾಣಿಸ್ತಾ ಇದೆ ಅಲ್ವಾ ಸ್ಕ್ರೀನ್ ಮೇಲೆ? ಹಾ, ಆ ಬ್ಲೂ ಶರ್ಟ್ ಹಾಕೊಂಡಿದ್ದಾನಲ್ಲ, ಅವನ ಇವತ್ತಿನ ಕತೆ ಹೀರೋ. ಅವನ ಹೆಸರು ವಿಕ್ರಮ್ ಅಂತ. ಆರೆಂಜ್ ಟೀ ಶರ್ಟ್ ಹಾಕೊಂಡಿದ್ದಾನಲ್ಲ, ಅವನ ಹೆಸರು ವೇದ್ ಅಂತ ಹೇಳಿ. ಈ ವಿಕ್ರಮ್ಗೆ ಒಂದು ಯಾವ್ದ್ರ ಬಗ್ಗೆನು ಒಂದು ಆಸಕ್ತಿನೇ ಇರೋದಿಲ್ಲ. ಅವನ್ ಯಾವಾಗ ನೋಡು ನಡೀತಾ ನಡೀತಾ ನಡೀತಲೇ ಇರ್ತಾನೆ. ಅವನ್ಗೆ ಇಂಟರ್ನೆಟ್ ಬಳಸೋದು ಆಸಕ್ತಿ ಇರಲ್ಲ, ಅದ್ರಲ್ಲಿ ಗೇಮ್ ಆಡೋಕ್ಕೂ ಆಸಕ್ತಿ ಇರಲ್ಲ, ಮ್ಯೂಸಿಕ್ ಕೇಳಕ್ಕೂ ಆಸಕ್ತಿ ಇರೋದಿಲ್ಲ, ಹಾಗೆ ಫೋಟೋಗ್ರಫಿನಲ್ಲೂ ಆಸಕ್ತಿ ಇರೋಲ್ಲ, ಒಂದ್ ಸೈಕಲ್ ರೈಡಿಂಗು ಆ ರೈಡಿಂಗ್ ಬಗ್ಗೆನೂ ಆಸಕ್ತಿ ಇರೋಲ್ಲ. ಯಾವ ವಿಷಯದಲ್ಲೂ ಅವ್ನು ಒಂದು ಆಸಕ್ತಿ ತೋರಿಸ್ತಾ ಇರೋಲ್ಲ. ಅವ್ನು ಏನ್ ಮಾಡ್ತಾ ಇರ್ತಾನಪ್ಪ ಅಂದ್ರೆ ಯಾವಾಗ ನೋಡು ನಡೀತಾ ಇರ್ತಾನೆ, ನಡೀತಾ ನಡೀತಾ ನಡೀತಲೇ ಇರ್ತಾನ ಅವನು. ನಡೆಯೋದ? ಹಾ, ಅವನು ನಡೀತಾ ಇರೋದೇನೆ ಅವನ್ ತಾಯಿಗೆ ಒಂದು ಗಾಬರಿ ಆಗುವಂತ ವಿಷಯ ಆಗತ್ತೆ. ಇವನೇನಪ್ಪ ಎಲ್ಲಿ ಕರ್ಕೊಂಡೋದ್ರು ಬರೀ ನಡೀತಲೇ ಇರ್ತಾನೆ, ಯಾವ್ದ್ರ ಬಗ್ಗೆನೂ ಆಸಕ್ತಿ ಇರಲ್ಲ ಅಂತ ಹೇಳ್ಬಿಟ್ಟು ಒಂದಿನ ಏನ್ ಮಾಡ್ತಾರೆ ಅವರು ತನ್ನ ಪತಿ ಜೊತೆ ಇವನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾರೆ. ನೋಡ್ರಿ, ಇವ್ನು ಯಾವಾಗ ನೋಡು ನಡೀತಲೇ ಇರ್ತಾನೆ, ಯಾವ್ದ್ರ ಬಗ್ಗೆನೂ ಆಸಕ್ತಿನೇ ತೋರಿಸಲ್ಲ, ಇನ್ನು ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅವರಪ್ಪ ಹೇಳ್ತಾರೆ ಅವನ್ಗೇನು ಆಗಿಲ್ಲ, ಒಂದ್ ಸ್ವಲ್ಪ ದಿನ ಅವನನ್ನ ಅವನಷ್ಟಕ್ಕೆ ಬಿಟ್ಟು ಬಿಡು ನೋಡೋಣ ಅಂತ ಹೇಳಿ ಅವರಪ್ಪ ಅವ್ರ ತಾಯಿಗೆ ಸಲಹೆ ಕೊಡ್ತಾರೆ. ಆಮೇಲೆ
ಈ ವಿಕ್ರಮ್ ತಾಯಿಗೆ ಅವನ ಈ ನಡವಳಿಕೆ ಬಗ್ಗೆನೆ ತುಂಬಾ ಯೋಚನೆ ಆಗ್ತಾ ಇರತ್ತೆ. ಏನಪ್ಪ ಮಾಡೋದು ಇವನನ್ನ ಅಂತ ಹೇಳ್ಬಿಟ್ಟು ಈ ವಿಕ್ರಮ್ನ ಏನ್ ಮಾಡ್ತಾರೆ, ಅವ್ರ ತಾಯಿ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಂದ್ಸಲ ಒಂದು ದಿನಸಿ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ, ಗ್ರಾಸರಿ ಶಾಪ್ಗೆ. ಅಲ್ಲಿ ಅವರು ಗ್ರಾಸರಿ ತಗೊಳ್ತಾ ಇರ್ತಾರೆ, ದಿನಸಿಗಳನ್ನ ಖರೀದಿ ಮಾಡ್ತಾ ಇರ್ತಾರೆ. ಆದ್ರೆ ಇವನು ಅವ್ರ ತಾಯಿ ಜೊತೆ ಇರಲ್ಲ, ಆ ಗ್ರಾಸರಿ ಶಾಪ್ನ ಕಾಲಂನ ಅಂಚುಗಳಲ್ಲೇ ಓಡಾಡ್ತಾ ಇರ್ತಾನೆ. ಅಯ್ಯೋ ಇವನ್ನೆಲ್ಲೋದ ಅಂತ ಹೇಳಿ ಅವನನ್ನ ಅಲ್ಲಿಂದ ಕರ್ಕೊಂಡು ಏನ್ ಮಾಡ್ತಾರೆ, ಅವ್ರ ತಾಯಿ ಒಂದಿನ ನೋಡೋಣ ತಡಿ ಅಂತ ಹೇಳ್ಬಿಟ್ಟು ಒಂದು ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ. ಆ ಪಾರ್ಕ್ ಅಲ್ಲಿ ಹೋದ್ರು ಅಷ್ಟೇನೆ, ಅವನು ಪಾರ್ಕ್ ಅಲ್ಲೂ ಆಟ ಆಡೋದಿಲ್ಲ. ಆಟದ ಅಷ್ಟೊಂದು ಆಟಿಕೆಗಳಿರತ್ತಲ್ವಾ ಪಾರ್ಕ್ ಅಲ್ಲಿ ಮಕ್ಳ, ಯಾವುದೇ ಜಾರಬಂಡೆ ಆಗ್ಲಿ ಸೀಸ ಆಗ್ಲಿ ಯಾವ್ದು ತಗೊಂಡು ಆಟ ಆಡೋದಿಲ್ಲ. ಅವನು ಪಾರ್ಕಿನ ಸುತ್ತ ಮಾತ್ರ ನಡೀತಲೇ ಇರ್ತಾನೆ. ಅವ್ರ ತಾಯಿಗೆ ಇದು ಗಾಬರಿ ಉಂಟಾಗಿ, ತಡಿ ಇವನನ್ನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ, ಒಂದು ದೇವ್ರ ಹತ್ರ ಪೂಜೆ ಮಾಡೋಣ, ಇವ್ನು ಈ ನಡವಳಿಕೆ ಯಾಕೋ ವಿಚಿತ್ರ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಅಷ್ಟೇನೆ, ಅವ್ನ ದೇವ್ರ ದರ್ಶನಕ್ಕೂ ಹೋಗೋದಿಲ್ಲ, ಅವ್ರ ತಾಯಿ ಜೊತೆನೂ ಇರೋದಿಲ್ಲ. ಹೋಗ್ಬಿಟ್ಟು ದೇವಸ್ಥಾನದ ಹೊರಗಡೆ ಪ್ರಾರಾಂಗಣದ ಅಂಚನ್ನೇ ಸುತ್ತಾ ಇರ್ತಾನೆ. ಇವನು ಈ ಸುತ್ತೋದನ್ನೇ ಒಂದು ತರ ಹವ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಯಾವ ತರ ಹವ್ಯಾಸ ಅಂದ್ರೆ ಬರೀ ನಡೆಯೋದು 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 ನಡೆಯೋದೇ ಒಂದು ಒಂದ್ ದೊಡ್ಡ ಅಭ್ಯಾಸ ಆಗ್ಬಿಟ್ಟಿರತ್ತೆ. ಮ್ಯಾಮ್ ಈ ತರನೂ ಒಂದು ಹ್ಯಾಬಿಟ್ ಇರುತ್ತಾ ಮ್ಯಾಮ್? ಹಾ ಶ್ರೀ, ಇವನ್ಗೆ ಇದೊಂಥರ ಹವ್ಯಾಸ ಆಗ್ಬಿಟ್ಟಿರತ್ತೆ. ಇದು ಇವನ್ ತಂದೆ ತಾಯಿಗೆ ತುಂಬಾ ಯೋಚನೆ ಮಾಡೋ ತರ ಆಗ್ಬಿಡತ್ತೆ. ಏನಪ್ಪ ನಮ್ ಮಗ ಈ ತರ ಆಗ್ಬಿಟ್ಟ ಅಂತ ಹೇಳಿ ಅವ್ರ ತಾಯಿನ ಬಂದು ಅವ್ರ ಪತಿ ಹತ್ರ ಹೇಳ್ತಾರೆ, ಏನ್ ಮಾಡೋದ್ರಿ ಇವನ್ ಈ ತರ ಯೋಚನೆ ಆಗ್ಬಿಟ್ಟಿದ್ಯಲ್ಲ ನನ್ಗೆ ಅಂತ. ಅದಕ್ಕೆ ಅವ್ರ ಪತಿ ಹೇಳ್ತಾರೆ, ಯೋಚನೆ ಮಾಡ್ಬಿಡಮ್ಮ ಅವನಿಗೆ, ನೋಡೋಣ, ನನ್ ಫ್ರೆಂಡ್ ಒಬ್ರು ಒಳ್ಳೆ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ರಾಕೇಶ್ ಅಂತ, ಅವ್ರ ಹತ್ರ ಕರ್ಕೊಂಡು ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಡಾಕ್ಟರ್ದು ಒಂದು ಅಪಾಯಿಂಟ್ಮೆಂಟ್ ಅನ್ನ ತಗೊಳ್ತಾರೆ. ಮತ್ತೆ ಈ ವಿಕ್ರಮ್ನ ಏನ್ ಮಾಡ್ತಾರೆ, ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗ್ತಾರೆ, ವೈಟಿಂಗ್ ರೂಮ್ ಅಲ್ಲಿ ಕೂರಿಸ್ಕೊಂಡಿರ್ತಾರೆ. ಆದ್ರೆ ಈ ವಿಕ್ರಮ್ ಏನ್ ಮಾಡ್ತಾನೆ, ಆ ವೈಟಿಂಗ್ ರೂಮ್ ಅಲ್ಲಿ ಅವ್ರ ತಂದೆ ಜಾಯಿ ಜೊತೆ ಕೂತ್ಕೊಳ್ಳೋದೇ ಇಲ್ಲ, ಹೊರಗಡೆ ಹೋಗಿ ಅಲ್ಲೂ ನಡೀತಾ ಇರ್ತಾನೆ. ಆಮೇಲೆ ಡಾಕ್ಟರ್ ಹತ್ರ ನೀನು ಹೋಗ್ಬೇಕಲ್ಲ ಟೈಮ್ ಬರತ್ತೆ, ಆಗ ಏನ್ ಮಾಡ್ತಾರೆ ಅವ್ರ ತಂದೆ ತಾಯಿ ಹೋಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಈ ಮಗುನ ಆರೋಗ್ಯವನ್ನ ಚೆಕ್ ಮಾಡಿಸ್ತಾರೆ. ಇವನ್ ಈ ವಿಚಿತ್ರ ನಡವಳಿಕೆ ಬಗ್ಗೆನೂ ವಿವರಣೆಯನ್ನ ಕೊಡ್ತಾರೆ. ಡಾಕ್ಟ್ರು ಇವನನ್ನ ಫುಲ್ಲು ಈ ವಿಕ್ರಮ್ನ ಪೂರ್ತಿ ಚೆಕಪ್ ಮಾಡಿ ಡಾಕ್ಟ್ರು ಒಂದು ಸಲಹೆ ಕೊಡ್ತಾರೆ, ಈ ಮಗುಗೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ, ಇವನನ್ನ ಒಂದು ಒಳ್ಳೆಯ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ನೀವು ಅವನಿಗೆ ಚೆನ್ನಾಗಿ ಊಟ ಮಾಡಿಸಿ ಅವನಾರಕ್ಕೆ ಅವನನ್ನ ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಅವನನ್ನ ಅಲ್ಲಿಂದ ಒಂದು ಒಳ್ಳೆ ಹೋಟೆಲ್ಗೆ ಊಟಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ನೋಡಿ ಅಲ್ಲಿ ಮಕ್ಕಳು ಅವನ್ನ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಹೋಗಿ ಹೋಟೆಲ್ ಟೇಬಲ್ ಅಲ್ಲಿ ಕೂರಿಸಿ ಅವನಿಗೆ ಒಂದು ಒಳ್ಳೆಯ ಊಟವನ್ನ ಕೊಡಿಸ್ತಾರೆ. ಅವನು ಊಟ ಮಾಡಕ್ಕೆ ಅಂತ ಅವ್ರ ತಂದೆ ತಾಯಿ ಜೊತೆ ಕೂತಿರ್ತಾನೆ. ಆಮೇಲೆ ಒಂದು ಒಳ್ಳೆಯ ಊಟವನ್ನು ಸಹ ಮಾಡ್ತಾನೆ. ಊಟವನ್ನ ಮಾಡಾದ್ಮೇಲೆ ಅವ್ರ ಅಪ್ಪ ಅಮ್ಮ ಪಕ್ಕ ನೋಡ್ತಾರೆ ಅವನು ಇರೋದಿಲ್ಲ. ಬಿಲ್ ಕಟ್ಟಕ್ಕೆ ಅಂತ ಅವ್ರ ಅಪ್ಪ ಅಮ್ಮ ಅಲ್ಲಿ ಹೋಗ್ತಾರೆ, ಆದ್ರೆ ಇವನ್ ಇರೋದಿಲ್ಲ. ಇವನ್ ಎಲ್ಲಿ ಹೋದ ಈ ವಿಕ್ರಮು ಅಂತ ಹೇಳಿ ಅವ್ರ ತಾಯಿ ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋದ್ರೆ ಅಲ್ಲೂ ಸಹಿತ ನೋಡಿ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ಅವನ ಹೋಟೆಲಿನಲ್ಲಿ ಸುತ್ತೋರಿತಾ ಇದ್ದಾನೆ, ಅಂಚಿನ ಸುತ್ತಲ್ಲೇ ಸುತ್ತೋಡಿತಾ ಇರ್ತಾನೆ. ಇವನ್ಗೆ ಅದೇ ಒಂದು ಅಭ್ಯಾಸ ಆಗ್ಬಿಡತ್ತೆ. ಆ ಹೋಟೆಲ್ ಇಂದ ಏನ್ ಮಾಡ್ತಾರೆ, ಇವನನ್ನ ಆ ಸುತ್ತೋರಿಯೋದೆಲ್ಲ ಇರ್ತಾನಲ್ಲ ಅಲ್ಲಿಂದ ಕರ್ಕೊಂಡು ಅವನನ್ನ ಮನೆಗೆ ಬರ್ತಾರೆ. ಆಮೇಲೆ ಅವನನ್ನ ಮಾಮೂಲಿ ಅವನು ದಿನನಿತ್ಯ ಕೆಲಸಗಳಲ್ಲಿ ಭಾಗವಹಿಸ್ತಾ ಇರ್ತಾನೆ. ಜೊತೆಗೆ ಅವನು ಶಾಲೆಗೂ ಹೋಗ್ತಾನೆ. ಶಾಲೆಗೆ ಹೋದಾಗ ಅವನಲ್ಲಿ ಶಾಲೆಯಲ್ಲಿ ಯಾರ ಜೊತೆನೂ ಬೆರೀತಾ ಇರಲ್ಲ, ಅವನ್ ಫ್ರೆಂಡ್ಸ್ ಆಗ್ಲಿ ಯಾರ ಜೊತೆನೂ ಸೇರ್ಕೊಳ್ತಾ ಇರಲ್ಲ. ಆಟ ಸಮಯ ಆಗ್ಲಿ ಊಟ ಸಮಯದಲ್ಲಾಗ್ಲಿ ಅವನು ಯಾರ ಜೊತೆನೂ ಮಿಂಗಲ್ ಆಗೋಲ್ಲ. ಯಾವಾಗ ನೋಡು ಆಟ ಸಮಯ ಊಟ ಸಮಯದಲ್ಲೆಲ್ಲ ಶಾಲೆಯ ಅಂಚುಗಳು ನಡೀತಾ ಇರ್ತಾನೆ. ನೋಡಿ ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಒಂದಷ್ಟು ಟ್ರ್ಯಾಕ್ ಗಳು ಕಾಣಿಸ್ತಾ ಇದೆ. ನಮ್ ಶಾಲೆಯಲ್ಲಿ ಇದೆಯಲ್ಲ ರನ್ನಿಂಗ್ ಟ್ರ್ಯಾಕು, ಟಿ ಕೋರ್ಟು, ಕಬಡ್ಡಿ ಕೋರ್ಟು, ಆತರ ಟ್ರ್ಯಾಕ್ ಗಳು ಕಾಣಿಸ್ತಾ ಇದೆಯಲ್ಲ, ಈ ಟ್ರ್ಯಾಕಿನ ಅಂಚುಗಳಲ್ಲೇ ಓಡಾಡ್ತಾ ಇರ್ತಾನೆ. ಯಾರ ಜೊತೆನೂ ಅವನು ಸೇರ್ಕೊಳ್ಳೋದೇ ಇಲ್ಲ. ಕಡೆಗೆ ಇವನ್ ಈ ವಿಚಿತ್ರ ಅಭ್ಯಾಸವನ್ನ ಅವ್ರ ಪಿ ಟಿ ಸರ್ ಒಬ್ರು ನೋಡ್ಬಿಟ್ಟು ಏನಪ್ಪ ಮಾಡೋದು ಇವನಿಗೆ ಅಂತ ಹೇಳಿ ಕರೆದು ಅವನ್ಗೆ ನಿಧಾನಕ್ಕೆ ಅವನ್ಗೆ ಕೌನ್ಸಿಲಿಂಗ್ ನ ಮಾಡಿ ಅವನ್ ಓಡೋದನ್ನ ಜಾಕ್ ತರ ಮಾಡ್ತಾರೆ. ಆಮೇಲೆ ಜಾಕ್ ಇಂದ ರನ್ನಿಗೆ ಕನ್ವರ್ಟ್ ಮಾಡ್ತಾರೆ ಅವನಿಗೆ. ನಿಧಾನಕ್ಕೆ ಸೂಕ್ಷ್ಮವಾಗಿ ಅವನಿಗೆ ಕೆಲವೊಂದು ಸಲಹೆಗಳನ್ನ ಕೊಡ್ತಾ ಟ್ರೈನಿಂಗ್ಗಳನ್ನ ಕೊಡ್ತಾ ಅವನು ಈ ಸರ್ ಹೇಳಿದಾಗ ಸ್ವಲ್ಪ ಉತ್ಸುಕನಾಗ್ತಾನೆ, ಒಳ್ಳೆಯ ರನ್ನರ್ ಸಹ ಆಗ್ತಾನೆ.
ಒಳ್ಳೆಯ ರನ್ನರ್ ಆದ್ಮೇಲೆ ಅವನೇನ್ ಮಾಡ್ತಾನೆ, ಕ್ಲಸ್ಟರ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಹಾಗೇನೆ ನ್ಯಾಷನಲ್ಸ್ ಅಲ್ಲೂ ರನ್ನಿಂಗ್ ರೇಸ್ ಓಡೋದನ್ನ ಕಲ್ತ್ಕೊಂತಾನೆ. 100 meter, 200 meter, 400 meter, 800 meter ತನಕ ಓಡಿ ಪ್ರಥಮ ಬಹುಮಾನವನ್ನ ಗೆಲ್ತಾನೆ. ಹಾಗೇನೆ ನಮ್ಮ ದೇಶಕ್ಕೂ ಸಹ ಹೆಸರನ್ನ ತರ್ತಾನೆ, ಅವ್ರ ತಂದೆ ತಾಯಿಗೂ ಸಹಿತ ಹೆಸರನ್ನ ತಗೊಂಡು ಬರ್ತಾನೆ. ಮ್ಯಾಮ್, ವಿಕ್ರಮ್ ಕತೆ ಅಂತೂ ತುಂಬಾ ಅದ್ಭುತವಾಗಿದೆ. ಆದ್ರೆ ನೀವು ಈಗ ಕೊನೆಯದಾಗಿ 800 meter, 1000 meter ಮತ್ತೆ 600 meter ಅಂತೆಲ್ಲ ಹೇಳಿದ್ರಿ ಮ್ಯಾಮ್, ಇದನ್ನ ಟ್ರ್ಯಾಕ್ ಅಲ್ಲಿ ಹೇಗೆ ಮ್ಯಾಮ್ ಅಳೆಯೋದು? ಹಾ ಪುಟ್ಟ, ನಾನು ನಿಮ್ಗೆ ಈ ಟ್ರ್ಯಾಕ್ ಅಲ್ಲಿ ಹೇಗೆ ಅಳೆಯೋದು, ಅವನ ಅಂಚುಗಳಲ್ಲಿ ಹೇಗೆ ಓಡ್ದ ಅನ್ನೋದನ್ನ ನಾನು ನಿಮ್ಗೆ ಒಂದು ಜಿಯೋ ಬೋರ್ಡ್ತೀನಿ, ಅದನ್ನ ನಿಮ್ಗೆ ತೋರಿಸ್ತಾ ಇನ್ನು ಹೆಚ್ಚಾಗಿ ಆ ವಿಷಯವನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ನೋಡಿ ಮಕ್ಳ, ನಿಮ್ಗೆ ಇಲ್ಲಿ ಒಂದು ಬೋರ್ಡ್ ಕಾಣಿಸ್ತಾ ಇದೆ. ಈ ಬೋರ್ಡ್ಗೆ ಜಿಯೋ ಬೋರ್ಡ್ ಅಂತ ಕರೀತಾರೆ. ಇದನ್ನ ನಾವು ಯಾವುದೇ ಸಮತಳಾಕೃತಿ ಆಗ್ಬೋದು, ಹಾಗೇನೆ ಬಹುಭುಜಾಕೃತಿಗಳನ್ನ ನಾವು ಇದರಲ್ಲಿ ರಚನೆ ಮಾಡ್ಬೋದು. ಇದರಲ್ಲಿ ಡಾಟ್ ಮತ್ತೆ ಡಾಟ್ ಪ್ಯಾಟರ್ನ್ ಅನ್ನ ನಾವು ನೋಡ್ಬೋದು. ಒಂದು ಡಾಟಿಂದ ಇನ್ನೊಂದು ಡಾಟಿಗೆ ಇರ್ತಕ್ಕಂತ ಅಂತರವನ್ನ ಒಂದು ಮಾನ ಅಂತ ನಾ ಇಟ್ಕೊಂಡ್ರೆ ನಾನು ಇಲ್ಲಿ ಒಂದು ಆಕೃತಿಯನ್ನ ರಚನೆ ಮಾಡಿದ್ದೀನಿ. ಕೆಳಗಡೆ ಇರ್ತಕ್ಕಂತ ರಬ್ಬರ್ ಬ್ಯಾಂಡ್ಗಳನ್ನ ತಗೊಂಡು ಇಲ್ಲಿ ಒಂದು ಆಕೃತಿಯನ್ನ ರಚನೆ ಮಾಡಿದ್ದೀನಿ. ಇದು ಯಾವ ಆಕೃತಿ ಅಂತ ಹೇಳ್ತೀಯ ಪುಟ, ಶ್ರೀ ಪುಟ? ಮ್ಯಾಮ್, ಇದು ಆಯತಾಕಾರವಾಗಿದೆ ಮ್ಯಾಮ್. ಆ ವೆರಿ ಗುಡ್ ಪುಟ, ನಾನು ಇಲ್ಲಿ ಆಯತಾಕಾರವಾಗಿ ಒಂದು ರಬ್ಬರ್ ಬ್ಯಾಂಡ್ ಅನ್ನ ತಗೊಂಡು ಆಯತಾಕಾರವಾಗಿ ಒಂದು ಆಕಾರವನ್ನ ರಚನೆ ಮಾಡಿದ್ದೀನಿ. ನೋಡು ಶ್ರೀ ಪುಟ, ನನಗ ಅಲ್ಲಿ ಒಂದು ಸ್ಟಾರ್ಟ್ ಅಂತ ಹೇಳಿ ಒಂದು ಬಿಂದು ಕಾಣಿಸುತ್ತೆ. ಆ ಸ್ಟಾರ್ಟ್ ಅಂತ ಬಿಂದುನಿಂದ ನೀನು ನಾನು ಎಷ್ಟು ರಬ್ಬರ್ ಬ್ಯಾಂಡ್ ಅನ್ನ ಹಾಕಿದೀನಿ ಅಂತ ಹೇಳಿಸ್ಬಿಟ್ಟು ಹೇಳ್ತೀಯ ಪುಟ, ಹೆಣಸಿ ಹೇಳ್ತೀಯಮ್ಮ? ಹಾ ಮ್ಯಾಮ್. ಸೊ 1, 2, 3, 4, 5, 6, 7, 8, 9 ಇದೆ ಮ್ಯಾಮ್. ಆ ವೆರಿ ಗುಡ್ ಪುಟ, ನಾನು ಆ ಡಾಟ್ ಅನ್ನ ಸುತ್ತುವರೆದು 14 ರಬ್ಬರ್ ಬ್ಯಾಂಡ್ ಅನ್ನ ಹಾಕಿದೀನಿ. ಈ ಆಕೃತಿಯ ಸುತ್ತುವರೆದಿರತಕ್ಕಂತ ಎಲ್ಲ ಬದಿಗಳ ಮೊತ್ತವನ್ನ ನಾವೇನಂತ ಕರಿತೀವಿ, ಸುತ್ತಳತೆ ಅಂತ ಕರಿತೀವಿ. ಆಕೃತಿಯ ಸುತ್ತುವರೆದಿರ್ತಕ್ಕಂತ ಎಲ್ಲ ಬದಿಗಳ ಮೊತ್ತ. ಈ ಸ್ಟಾರ್ಟ್ ಇಂದ ಶುರುವಾಗಿರ್ತಕ್ಕಂತ ಎಲ್ಲ ಡಾಟಾನ ನೀನ್ ಎಣಿಸ್ಕೊಂಡ್ ಬಂದಿದೀಯಾ? 14 ಡಾಟ್ ಇದೆ, 14 ರಬ್ಬರ್ ಬ್ಯಾಂಡ್ ಅನ್ನ ಹಾಕಿದೀನಿ. ಹಾಗೆ ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ. ಆ ಸ್ಯಾಂಡಿ, ಈ ಪಿಕ್ಚರ್ ಹೇಳ್ತೀಯ ಪುಟ, ಇದು ಯಾವ ಆಕೃತಿ ಅಂತ? ಮ್ಯಾಮ್, ಇದು ಚೌಕಾಕಾರದಲ್ಲಿದೆ ಮ್ಯಾಮ್. ಆ ವೆರಿ ಗುಡ್ ಸ್ಯಾಂಡಿ, ಇದು ಚೌಕಾಕಾರ. ಹಾ, ಹೀಗೇನೆ ನೀನು ಅಷ್ಟೇನೆ, ಆ ಮೇಲ್ಗಡೆ ಡಾಟ್ ಇಂದ ಶುರು ಮಾಡಿ ನಾನು ಎಷ್ಟು ರಬ್ಬರ್ ಬ್ಯಾಂಡ್ ಅನ್ನ ಹಾಕಿದೀನಿ ಅಂತ ಹೇಳಕ್ಕಾಗತ್ತಪ್ಪ? ಹಾ ಮ್ಯಾಮ್, 1, 2, 3, 4 ಮ್ಯಾಮ್, ಒಟ್ಟಾರೆಯಾಗಿ 12 ರಬ್ಬರ್ ಬ್ಯಾಂಡ್ ಗಳು ಹಾಕಿದೀರಾ ಮ್ಯಾಮ್? ಆ ವೆರಿ ಗುಡ್ ಪುಟ, 12 ರಬ್ಬರ್ ಬ್ಯಾಂಡ್ ಅನ್ನ ಹಾಕಿದೀನಿ. ಈಗ ನಾವು ಆಯತನಾದ್ರೂ ತಗೋಬಹುದು, ಚೌಕನಾದ್ರೂ ತಗೋಬಹುದು, ಯಾವುದೇ ಒಂದು ಆಕೃತಿಯನ್ನ ಸುತ್ತುವರೆದಿರ್ತಕ್ಕಂತ ಎಲ್ಲ ಬದಿಗಳ ಮೊತ್ತವನ್ನ ನಾವು ಸುತ್ತಳತೆ ಅಂತ ಕರಿತೀವಿ. ಹಾಗೇನೆ ಈಗ ಇನ್ನೊಂದು ಚಿತ್ರವನ್ನ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಇದು ಯಾವ ಚಿತ್ರ ಅಂತ ಹೇಳಕ್ಕಾಗತ್ತಾ? ಮ್ಯಾಮ್, ಇದಕ್ಕೆ ಇದು ಆಯತಾಕಾರವಾಗೂ ಇಲ್ಲ ಚೌಕಾಕಾರವಾಗೂ ಇಲ್ಲ, ಗೊತ್ತಾಗ್ತಾ ಇಲ್ಲ ಮ್ಯಾಮ್. ಇದು ಆಯತನು ಅಲ್ಲ, ಚೌಕನು ಅಲ್ಲ, ನಾವ್ ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಅನಿಯಮಿತ ಆಕೃತಿ ಅಂತ ಕರಿತೀವಿ. ಇದಕ್ಕೆ ಇದರ ಸುತ್ತಳತೆಗೂ ನಾನು ನೀವು ಹೇಗೆ ಹಿಂದೆ ಆ ರಬ್ಬರ್ ಬ್ಯಾಂಡ್ ಅನ್ನ ಹೆಣಸಿದ್ವಿ ಅದೇ ರೀತಿ ಈಗ ಇಲ್ಲಿ ಹಾಕಿರ್ತಕ್ಕಂತ ಈ ಅನಿಯಮಿತ ಆಕೃತಿಗೆ ಎಷ್ಟು ರಬ್ಬರ್ ಬ್ಯಾಂಡ್ ಅನ್ನ ಹಾಕಿದೀನಿ ಅಂತ ಎಣಿಸ್ಬಿಟ್ಟು ಹೇಳ್ತೀರಾ? ಹಾ ಮ್ಯಾಮ್, ಸೊ ಟೋಟಲ್ 14 ರಬ್ಬರ್ ಬ್ಯಾಂಡ್ ಇದೆ ಮ್ಯಾಮ್. ಹಾ ವೆರಿ ಗುಡ್, ಇದಕ್ಕೂ ನಾನು 14 ಡಾಟ್ ಇದೆ, 14 ರಬ್ಬರ್ ಬ್ಯಾಂಡ್ ಅನ್ನ ಹಾಕಿದೀನಿ. ಸುತ್ತಳತೆ ಅಂದ್ರೆ ಯಾವುದೇ ಒಂದು ಆಕೃತಿಯ ಸುತ್ತುವರೆದಿರ್ತಕ್ಕಂತ ಎಲ್ಲ ಬದಿಗಳ ಮೊತ್ತವನ್ನ ನಾವು ಸುತ್ತಳತೆ ಅಂತ ಕರಿತೀವಿ. ಹಾಗಾದ್ರೆ ಇದ್ರ ಬಗ್ಗೆ ನಾವು ಇನ್ನೊಂದಷ್ಟು ವಿಷಯವನ್ನ ನೋಡಿ, ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ, ಎಲ್ಲರೂ ಒಂದು 10 ರೂಪಾಯಿ ನೋಟನ್ನ ಮತ್ತೆ ಸ್ಕೇಲು ಪೆನ್ಸಿಲ್ ಅನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ. ಶ್ರೀ ಮತ್ತೆ ಸ್ಯಾಂಡಿ ಇಟ್ಕೊಂಡಿದ್ದೀರಾ? ಹಾ ಮ್ಯಾಮ್, ಇಟ್ಕೊಂಡಿದ್ದೀವಿ. ಆ ಈಗ ಈ 10 ರೂಪಾಯಿ ನೋಟಿನ ಉದ್ದ ಮತ್ತೆ ಅಗಲವನ್ನ ಅಳೆದು ಸೂತ್ರದಲ್ಲಿ ಬಳಸ್ತೀರಾ? ಬಳಸಿ ನನಗೆ ಈ 10 ರೂಪಾಯಿ ನೋಟಿನ ಸುತ್ತಳತೆಯನ್ನ ಕಂಡು ಹಿಡಿದು ತಿಳಿಸ್ತೀರಾ? ಓಕೆ ಮ್ಯಾಮ್. ಮ್ಯಾಮ್, ಈ ಅಳತೆ ಮಾಡ್ಬೇಕಿದ್ರೆ ಮೇಲ್ಗಡೆ ಇರುವ ಉದ್ದ, ಮೇಲ್ಗಡೆಯಿಂದ ಉದ್ದವನ್ನ ಅಳಿಬೇಕು. ಎಷ್ಟು ಉದ್ದ ಬಂತು? ಮ್ಯಾಮ್, ನನಗೆ 13 cm ಬರ್ತಾ ಇದೆ ಮ್ಯಾಮ್. ಹೌದಾ? ಹಾ ಹಾ. ಸ್ಯಾಂಡಿ ನಿಮ್ಗೆ? ಮ್ಯಾಮ್, 13 cm ಮ್ಯಾಮ್.
ಆ ವೆರಿ ಗುಡ್. ಹಾಗೇನೆ ಅದ್ರ ಅಗಲವನ್ನ ಅಂದ್ರೆ ಕೆಳಗಡೆಯಿಂದ, ಈಗ ಉದ್ದ ಮೇಲಿಂದ ಅಳದ್ರಿ ಅಲ್ವಾ, ಸೈಡ್ ಇಂದ ಅಳದ್ರೆ ಎಷ್ಟ್ ಸೆಂಟಿಮೀಟರ್ ಬರ್ತಾ ಇದೆ? ಮ್ಯಾಮ್ 6 ಸೆಂಟಿಮೀಟರ್ ಬರ್ತಿದೆ ಮ್ಯಾಮ್. ಆ ವೆರಿ ಗುಡ್, 6 ಸೆಂಟಿಮೀಟರ್ ಬರ್ತಾ ಇದೆ. ಮೇಲ್ಗಡೆ ಉದ್ದವನ್ನ ಎಲ್ ಅಂತ ತಗೊಳ್ಳಿ, ಕೆಳ ಮೈ ಕಡೆ ಅಗಲ ಉದ್ದವನ್ನ ಬಿ ಅಂತ ತಗೊಂಡು ಸೂತ್ರಕ್ಕೆ ಅನ್ವಯಿಸಿ ನಂಗೆ ಈ 10 ರೂಪಾಯಿ ನೋಟಿನ ಸುತ್ತಳತೆಯನ್ನ ಹೇಳ್ತೀರಾ ಶ್ರೀ? ಹೇಳ್ತೀಯಪ್ಪ. ಹಾ ಮ್ಯಾಮ್, ಈಗ ಸೂತ್ರನ ಬರ್ಕೊಂಡಿದೀನಿ ಮ್ಯಾಮ್. ಸುತ್ತಳತೆ ಇಸ್ ಈಕ್ವಲ್ ಟು 2 × L + B ಅಂತ. ಈಗ ಈ 13 ಮತ್ತು 6 ಅದಕ್ಕೆ ಹಾಕಿದೀನಿ ಮ್ಯಾಮ್. ಎಲ್ ಬದ್ಲು 13 ಹಾಕಿದೀನಿ, ಬಿ ಬದ್ಲು 6 ಹಾಕಿದೀನಿ. ಸೊ ಅದರ ಆನ್ಸರು ಕೂಡಿ ಬಂದಾಗ 19 ಆಗತ್ತೆ. ಮೊತ್ತ 38 ಸೆಂಟಿಮೀಟರ್ ಬಂತು ಮ್ಯಾಮ್. ವೆರಿ ಗುಡ್. ಸ್ಯಾಂಡಿ ನಿಂಗೂ ಬಂತಪ್ಪ? ನನಗೂ ಕೂಡ 38 ಸೆಂಟಿಮೀಟರ್ ಗಳೇ ಬಂದಿರೋದು. ವೆರಿ ಗುಡ್. ಈ ರೀತಿ ನಾವು ಈ ಸುತ್ತಳತೆಯನ್ನ ಒಂದ್ 10 ರೂಪಾಯಿ ನೋಟಲ್ಲಿ ಹೇಗೆ ಕಂಡುಹಿಡಿಬಹುದು ಅಂತ ನೋಡ್ಕೊಂಡ್ವಿ. ಈಗ ಇದೇ ರೀತಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಈ ತರ ದೈನಂದಿನ ಜೀವನದಲ್ಲಿ ನಾವು ಸುತ್ತಳತೆಯನ್ನ ಕಂಡುಹಿಡಿಬಹುದು ಅಂತ ಕೆಲವೊಂದು ಉದಾಹರಣೆಗಳನ್ನ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ಪಾರ್ಕ್ ಇದೆ. ಈ ಪಾರ್ಕಿನ ಸುತ್ತಳತೆ, ಅಂಚಿನ ಸುತ್ತ ನಾವು ಬಂದ್ರೆ ನಮ್ಗೆ ಈ ಪಾರ್ಕಿನ ಸುತ್ತಳತೆ ಸಿಗತ್ತೆ. ಹಾಗೆ ಇಲ್ಲಿ ನೋಡಿ, ಒಂದ್ ಫೋಟೋ ಫ್ರೇಮ್ ಬರ್ತಾ ಇದೆ. ನಿಮ್ಮನೇಲೂ ಈ ತರ ಫೋಟೋ ಫ್ರೇಮ್ ಇರತ್ತೆ ಅನ್ಸುತ್ತೆ. ನೀವು ಸಹಿತ ಈ ತರ ಫೋಟೋ ಫ್ರೇಮ್ನ ಉದ್ದ ಮತ್ತು ಅಗಲವನ್ನ ಅಳೆದು ಸುತ್ತಳತೆಯನ್ನ ಕಂಡು ಹಿಡಿಯಬಹುದು. ಹಾಗೇನೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಈ ತರ ಪಾಯ ಮನೆಗೆ ಒಂದು ಪ್ಲಾನ್ ಅನ್ನ ಹಾಕೊಳ್ತೀವಿ. ಪ್ಲಾನ್ ಹಾಕೋಬೇಕಾದ್ರೆ ಈ ಸುತ್ತಳತೆ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಹಾಗೆ ಇಲ್ಲೊಂದು ಟಿಟಿ ಕೋರ್ಟ್ ಬಂದಿದೆ, ಇದನ್ನು ಅಷ್ಟೇನೆ. ಎಷ್ಟು ಉದ್ದ ಮತ್ತೆ ಎಷ್ಟು ಅಗಲ ಅಂತ ನಾವು ಅಳತೆ ಮಾಡಿ ಈ ಕೋರ್ಟ್ ಅನ್ನ ನಾವು ನಿತ್ಯ ಜೀವನದಲ್ಲಿ ಹಾಕೊಂಡು ಆ ಕೋರ್ಟ್ ಅಲ್ಲಿ ನಾವು ಆಟ ಆಡ್ತೀವಿ. ನೋಡಿ ಮಕ್ಕಳ, ಈಗ ನಾನು ನಿಮ್ಗೆ ಒಂದು ಹೋಮ್ ವರ್ಕ್ ಅನ್ನ ಕೊಡ್ತೀನಿ. ಏನಪ್ಪ ಅಂದ್ರೆ, ನೀವು ಇಲ್ಲಿ ತೋರಿಸಿರ್ತಕ್ಕಂತ ಒಂದೆರಡು ನಿಮ್ಗೆ ಸಿಗೋ ನಿಮ್ಮ ಮನೆಯಲ್ಲಿ ಸಿಗ್ತಕ್ಕಂತ ವಸ್ತುಗಳನ್ನ ತಗೊಂಡು ಅದಕ್ಕೆ ಸುತ್ತಳತೆಯನ್ನ ಕಂಡಿಡ್ಕೊಂಡು ಬನ್ನಿ. ಹಾಗೆ ನಿಮ್ಮ ಮನೆ ಕೊಠಡಿಯನ್ನ, ನಿಮ್ಮ ಮನೆಯಲ್ಲಿರ್ತಕ್ಕಂತ ಯಾವ್ದಾದ್ರೂ ಒಂದು ಕೊಠಡಿಯಲ್ಲಿ ಅದರ ಸುತ್ತಳತೆಯನ್ನ ಕಂಡಿಡಿಯಿರಿ. ನಿಮ್ಮ ಕನಸಿನ ಮನೆಯ ಒಂದು ಯೋಜನೆಯನ್ನ ಸುತ್ತಳತೆ ಅದ್ರ ಒಂದು ಪ್ಲಾನ್ ಅನ್ನು ಹಾಕೊಂಡು ಆ ಒಂದು ಸುತ್ತಳತೆಯನ್ನ ಕಂಡಿಡ್ಕೊಂಡ್ ಬನ್ನಿ. ಓಕೆ ಮಕ್ಕಳ, ಇವತ್ತಿನ ಈ ಕ್ಲಾಸ್ ಅನ್ನ ನಾನು ಅಂತ್ಯ ಮಾಡ್ತಾ ಇದ್ದೀನಿ. ಈ ಅವಧಿಯನ್ನ ಎಲ್ಲರಿಗೂ ಬಾಯ್ ಬಾಯ್ ಮ್ಯಾಮ್. ಬಾಯ್ ಮ್ಯಾಮ್. ಇದನ್ ಹೇಗಪ್ಪ ಮಾಡೋದು ಗೊತ್ತಾಗ್ತಾನೆ ಇಲ್ವಲ್ಲ ಶ್ರೀ? ಏನ್ ಮಾಡ್ತಿದ್ಯ ಕಂದ? ಅಮ್ಮ ನೆನ್ನೆ ಸುಮಾ ಮ್ಯಾಮು ಒಂದ್ ಪ್ರಾಜೆಕ್ಟ್ ಕೊಟ್ರು. ಅದ್ ಏನ್ ಗೊತ್ತಾ, ನಮ್ ಮನೇದ್ ಯಾವ್ದಾದ್ರು ಒಂದ್ ರೂಮ್ ನ ತಗೊಂಡು ಅದ್ರದ್ದು ಸುತ್ತಳತೆ ಕಂಡಿಡಿಬೇಕಂತೆ. ನಾನ್ ಆಗ್ಲಿಂದ ಈ ಸ್ಕೇಲ್ ಇಟ್ಕೊಂಡು ಓದ್ತಾ ಇದೀನಿ ಅಮ್ಮ, ಕಂಡಿಡಿಯಕ್ಕೆ ಆಗ್ತಾ ಇಲ್ಲ. ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ ತಡಿ, ಸ್ಕೇಲ್ ಅಲ್ಲಿ ಇಟ್ಕೊಂಡ್ರೆ ನೀನ್ ಇವತ್ ಇಡೀ ದಿನ ಹೋಮ್ ವರ್ಕ್ ಮುಗ್ಸಲ್ಲ ನೀನು, ನಂಗಂತೂ ಗೊತ್ತಾಗೋಯ್ತು. ನಾನ್ ಅದಕ್ಕೆ ನಿಂಗೆ ಮೆಜರಿಂಗ್ ಟೇಪ್ ಕೊಡ್ತೀನಿ, ಅದನ್ನ ಇಟ್ಕೊಂಡ್ ಕಂಡಿಡಿ ಆಗತ್ತೆ. ಓಕೆ ಅಮ್ಮ, ಒಳ್ಳೆ ಐಡಿಯಾ ಕೊಟ್ಟಿದ್ಯಾ, ಬೇಗ ತಗೊಂಡ್ ಬರ್ತೀಯಾ? ಹ್ಮ್ ಸರಿ ಇರು ತಂದೆ ತಗೋ. ಹಾ ಅಮ್ಮ, ಸೊ ಎಲ್ಲಾ ಅಳತೆಗಳನ್ನು ಬರ್ಕೊಂಡಿದೀನಿ ಅಮ್ಮ. ಸರಿ ಹಂಗಿದ್ರೆ ಇವಾಗ ಮುಂದೆ ಏನ್ ಮಾಡ್ತೀಯಾ? ಈಗ ಕುತ್ಕೊಂಡು ಎಲ್ಲಾ ಅಳ್ತೆದು ಈ ಕೊಠಡಿದ್ನ ಮ್ಯಾಮು ಒಂದು ಸೂತ್ರ ಹೇಳ್ಕೊಟ್ಟಿದ್ದಾರೆ, ಆ ಸೂತ್ರಕ್ಕೆ ಅಳವಡಿಸಿ ಇದನ್ನ ಕಂಪ್ಲೀಟ್ ಮಾಡ್ತೀನಮ್ಮ. ಸರಿ ಹೋಗು, ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊ ಹಾಗಿದ್ರೆ. ಥ್ಯಾಂಕ್ ಯು ಅಮ್ಮ. ಏ ಸ್ಯಾಂಡಿ, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ದ ನೀನು? ನಾನ್ ಮಾಡ್ಕೊಂಡ್ ಬಂದೆಪ್ಪ. ನೀನು? ನೆನ್ನೆ ನಂಗೆ ನಮ್ಮ ಮಮ್ಮಿ ಹೆಲ್ಪ್ ಮಾಡಿದ್ರು, ಆರಾಮ್ದಲ್ಲಿ ಕಂಪ್ಲೀಟ್ ಮಾಡ್ದೆ. ಸೇಮ್, ನನಗೂ ನಮ್ಮ ಅಣ್ಣ ಹೆಲ್ಪ್ ಮಾಡಿದ್ರಪ್ಪ. ಓಕೆ ಓಕೆ. ಇವತ್ತು ಮೋಸ್ಟ್ಲಿ ಸುಮಾ ಮ್ಯಾಮ್ ಆನ್ಲೈನ್ ಬರ್ತಿಲ್ಲ ಅಂತ ಕಾಣಿಸುತ್ತೆ ಸರ್. ಯಾಕೋ ಪಾಲ್ ಸರ್ ಹೆಸರು ಬರ್ತಾ ಇದೆ ಕಂಪ್ಯೂಟರ್ ಅಲ್ಲಿ. ಹೌದು ಹೌದು, ಅವ್ರ ಹೆಸರೇ ಬರ್ತಾ ಇದೆ. ಮೋಸ್ಟ್ಲಿ ಪಾಲ್ ಸರ್ ತಗೋಬಹುದು ಅನ್ಸುತ್ತೆ ನಮ್ ಕ್ಲಾಸ್ ನ ಇವಾಗ. ಓಕೆ ನೋಡೋಣ. ಹಾಯ್, ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್. ಗುಡ್ ಆಫ್ಟರ್ನೂನ್ ಸರ್. ಇವತ್ತು ಸುಮಾ ಮ್ಯಾಮ್ ಬದಲು ಈ ಕ್ಲಾಸ್ ನಾನ್ ತಗೋತೀನಿ. ಸೊ ಮ್ಯಾಮ್, ನಿನ್ನೆ ಸುತ್ತಳತೆ ಮಾಡಿದ್ರಲ್ವಾ, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದಿರಾ ಎಲ್ರು? ಇವತ್ತು ಕತೆ ಮುಂದುವರ್ಸೋಣ ಹಾಗಾದ್ರೆ. ವೇದನಿಗೆ ಪೇಂಟಿಂಗ್ ತುಂಬಾ ಇಷ್ಟ ಇತ್ತು. ಅವ್ರ ತಂದೆ ವೇದನಿಗೆ ಪೇಂಟ್ ಸೆಟ್ ಕೂಡ ಕೊಡ್ಸಿದ್ರು. ಇದೇ ಟೈಮಲ್ಲಿ
ವಿಕ್ರಮ್ ವೇದನ ಮನೆಯ ಪೇಂಟಿಂಗ್ ಕೆಲಸನೂ ನಡೀತಾ ಇತ್ತು. ವೇದ ಇದನ್ನ ಗಮನಿಸ್ತಾನೆ, ತನ್ನ ತಂದೆ ಬಳಿ ಹೋಗಿ ಹೇಳ್ತಾನ, ಅವನು ಪೇಂಟ್ ಕಾಂಬಿನೇಷನ್ ಮಾಡಿ ಈ ಕಲರ್ ಪೇಂಟ್ ಹೊಡಿಸೋಣಪ್ಪ ಅಂತ ಹೇಳ್ತಾನ ಅವನು. ಆಗ ಇದನ್ನ ನೋಡಿ ಅವ್ರ ತಂದೆ ಅವನಿಗೆ ಕ್ಯಾನ್ವಾಸ್ ಬೋರ್ಡ್ ಹಾಗೂ ಇನ್ನಷ್ಟು ಪೇಂಟ್ ಸೆಟ್ ಕೊಡಿಸ್ತಾರೆ. ಇದನ್ನ ಬಳಸಿ ತುಂಬಾ ಅದ್ಭುತವಾದಂತಹ ಸ್ಕೆಚ್ ಹಾಗೂ ಪೇಂಟ್ ಅನ್ನ ವೇದ ಮಾಡ್ತಾನೆ. ಅದೇ ರೀತಿಯಾಗಿ ಅಲ್ಲಿ ಅವ್ರ ಮನೆಯದು ಕೆಲಸ ನಡೀತಾ ಇರ್ತದೆ, ಡೆಕೋರೇಷನ್ಸ್ ಕೆಲಸ ಎಲ್ಲ ನಡೀತಾ ಇರ್ತದೆ. ಆಗ ಈಗ ಮನೆಗೆ ಅವನು ಪೇಂಟ್ ಅನ್ನ ಮಾಡಿದ್ದಾನೆ, ಎಷ್ಟು ಅದ್ಭುತವಾಗಿ ಅವನ ಪೇಂಟ್ ಅನ್ನ ಮಾಡಿದ್ದಾನೆ ಅಂತ ಹೇಳಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳ? ಅದೇ ತರ ಅದು ಯಾವ ತರ ಇಲ್ಲಿ ನೋಡಿ, ಇನ್ನೊಂದು ಸ್ಕ್ರೀನ್ ನ ಮೇಲೆ ನೋಡ್ತಾ ಇದ್ದೀರಾ, ಅವನು ಯಾವ ತರ ಪೇಂಟಿಂಗ್ ಅನ್ನ ತನ್ನ ಗೋಡೆಯ ಮೇಲೆ ಮತ್ತೆ ಮರದ ಕೆಳಗಡೆ ಪೇಂಟಿಂಗ್ ವರ್ಕ್ ಅನ್ನ ಮಾಡಿದ್ದಾನೆ, ಎಷ್ಟು ಅದ್ಭುತವಾಗಿದೆ. ಅವನ ಪೇಂಟಿಂಗ್ ಕಾಂಬಿನೇಷನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಲ್ವಾ ಮಕ್ಕಳ? ಹಾ ಸರ್, ತುಂಬಾ ಅದ್ಭುತವಾಗಿದೆ ಪೇಂಟಿಂಗ್ಸ್. ಹೌದು ಸರ್. ಈಗ ನಿಮ್ಮ ಸ್ಕ್ರೀನ್ ಮೇಲೆ ವೇದ ಮಾಡಿರ್ತಕ್ಕಂತ ಕೆಲವು ಪೇಂಟ್ ನ ಪಿಕ್ಚರ್ ಹಾಕಿದ್ದೀನಿ. ಎಲ್ರೂ ಇದರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಾ ಇದಾರಲ್ವ ಮಕ್ಕಳ? ಪೇಂಟಿಂಗ್ ತುಂಬಾ ಅದ್ಭುತವಾಗಿದೆ ಸರ್, ಎಲ್ಲದು ಒಂದೊಂದು ಒಂದೊಂದು ರೀತಿಯಾಗಿದೆ. ಹೌದು, ಇದನ್ನ ಗಣಿತದ ವಿಷಯದ ಮೂಲಕ ಗಮನಿಸಿದ್ರೆ ಒಂದೊಂದು ಒಂದು ಆಕಾರವಿದೆ, ಅದು ಒಳಗಡೆ ಪೂರ್ತಿ ಪೇಂಟಿಂಗ್ ಇದೆ ಅಲ್ವಾ? ಸೊ ಹಾಗಿದ್ದಾಗ ನಾವು ಇದನ್ನ ವಿಸ್ತೀರ್ಣಕ್ಕೆ ಹೋಲಿಸಬಹುದು. ಸರ್, ಪೇಂಟಿಂಗ್ ಮತ್ತೆ ವಿಸ್ತೀರ್ಣ ಹೇಗೆ ಸರ್ ಹೋಲಿಸಬಹುದು? ಕನ್ಫ್ಯೂಸ್ ಆಗ್ತಿದೆಯಲ್ಲ ಸರ್. ಹಾ, ಈಗ ನೋಡಿ, ನೀವು ಸುತ್ತಳತೆಯನ್ನ ಜಿಯೋ ಬೋರ್ಡ್ ನ ಮೂಲಕ ಕಲ್ತ್ಕೊಂಡಿದ್ದೀರಾ, ಅದೇ ರೀತಿ ಇಲ್ಲಿ ಈ ಪಿಕ್ಚರ್ ನೋಡಿ, ಒಳಗೆ ಬಣ್ಣ ತುಂಬಿರ್ತಕ್ಕಂತ ಜಾಗವನ್ನ ನಾವು ವಿಸ್ತೀರ್ಣ ಎಂದು ಕರಿತೇವೆ. ಅದನ್ನ ಇಂಗ್ಲಿಷ್ ನಲ್ಲಿ ಏರಿಯಾ ಅಂತ ಹೇಳಿ ಹೇಳ್ತೇವೆ. ಈಗ ಇಲ್ಲಿ ನಿಮ್ಗೆ ಜಿಯೋ ಬೋರ್ಡ್ ಕಾಣ್ತಾ ಇದೆ ಅಲ್ವಾ ಮಕ್ಕಳ? ಸರ್. ಶ್ರೀ, ನಿಮ್ಗೆ ಕಾಣ್ತಾ ಇರ್ತಕ್ಕಂತ ಪಿಕ್ಚರ್ ಆಕೃತಿ ಹೆಸರು ಹೇಳ್ತೀಯಾ? ಹಾ ಸರ್, ಇದು ಆಯತಾಕಾರವಾಗಿದೆ ಸರ್. ಹೌದು, ಇದು ಆಯತಾಕಾರವಾಗಿದೆ. ಆ ಪೇಂಟ್ ಅನ್ನ ಮಾಡಿರ್ತಕ್ಕಂತ ಬಣ್ಣವನ್ನ ಬಳಿದಿರ್ತಕ್ಕಂತಹ ಜಾಗದ ವಿಸ್ತೀರ್ಣ ಎಷ್ಟು ಅಂತ ಹೇಳ್ತೀಯಾ ಸರ್? ಇದು ಹೇಗೆ ಸರ್ ಕಂಡಿಡಿಯೋದು, ಗೊತ್ತಾಗ್ತಾ ಇಲ್ವಲ್ಲ ಸರ್. ಹೌದಾ, ಹೇಳ್ತೀನಿ ನಾನು. ಅಲ್ಲಿ ನಾಲ್ಕು ಚುಕ್ಕಿಗಳಿದೆಯಲ್ಲ, ಆ ನಾಲ್ಕು ಚುಕ್ಕಿಗಳನ್ನ ಒಂದು ಬಾಕ್ಸ್ ಅಂತ ತಗೋ, ಆಗ ನಿನಗೆ ಆಯತಾಕಾರದ ಆಕೃತಿಯ ವಿಸ್ತೀರ್ಣ ಹೇಳೋದಕ್ಕೆ ಅನುಕೂಲ ಆಗ್ತದೆ. ಈಗ ಅರ್ಥ ಆಯ್ತಾ ಹೆಂಗೆ ಅದನ್ನು ವಿಸ್ತೀರ್ಣ ಹೇಳ್ಬೇಕು ಅಂತ? ಹಾ ಸರ್, ಹೇಳು ವಿಸ್ತೀರ್ಣ ಎಷ್ಟು ಅಂತ. ಸರ್, ಮೊದಲನೇ ಸ್ಟೆಪ್ ಅಲ್ಲಿ ಮೂರು ಬಾಕ್ಸ್ ಗಳಾಗುತ್ತೆ ಸರ್. ನೀವ್ ಹೇಳಿದ ಪ್ರಕಾರ ನಾಲ್ಕು ಚುಕ್ಕೆಗಳನ್ನ ಸೇರಿ ಒಂದ್ ಬಾಕ್ಸ್ ಅಂತಂದ್ರೆ ಮೊದಲನೇ ಸ್ಟೆಪ್ ಅಲ್ಲಿ ಮೂರ್ ಬಾಕ್ಸ್ ಆಗುತ್ತೆ ಸರ್. ಅದೇ ತರ ನಾಲ್ಕ್ ಇದೆ, ಹಾಗಿದ್ರೆ 12 ಬಾಕ್ಸ್ ಗಳಾಗುತ್ತೆ ಸರ್. ಹೌದು, ಹಾಗಾದ್ರೆ ಈ ಆಯತದ ವಿಸ್ತೀರ್ಣ 12 ಚದರಮಾನಗಳು ಆಗ್ತವೆ. ಅದೇ ತರ ಈಗ ನಾವು ಇನ್ನೊಂದು ಜಿಯೋ ಬೋರ್ಡ್ ಮೇಲೆ ಇನ್ನೊಂದು ಆಕೃತಿಯನ್ನು ನೋಡೋಣ. ಸ್ಯಾಂಡಿ, ಈ ಜಿಯೋ ಎರಡನೇ ಜಿಯೋ ಬೋರ್ಡ್ ಮೇಲೆ ಇರ್ತಕ್ಕಂತ ಆಕೃತಿ ಹೆಸರು ಯಾವ್ದು ಹೇಳ್ತೀಯಾ? ಸರ್, ಈ ಆಕೃತಿ ಚೌಕಾಕಾರ ಸರ್. ವೆರಿ ಗುಡ್, ಚೌಕಾಕಾರವಾಗಿದೆ. ಈ ಚೌಕಾಕೃತಿಯ ಬಣ್ಣ ಬಳಿದಿರ್ತಕ್ಕಂತ ಜಾಗ ವಿಸ್ತೀರ್ಣ, ಆ ವಿಸ್ತೀರ್ಣ ಎಷ್ಟು ಅಂತ ಹೇಳ್ತೀಯಾ? ಹಾ ಸರ್, ನೀವ್ ಆಗ್ಲೇ ಹೇಳ್ದಂಗೆ ಮತ್ತೆ ಶ್ರೀ ಹೇಳ್ದಂಗೆ ನಾನು ಅದನ್ನೇ ಪಾಲಿಸಿದ್ರೆ ನಾಲ್ಕು ಚುಕ್ಕಿಗಳು ಸೇರಿ ಒಂದು ಬಾಕ್ಸ್ ಆಗುತ್ತೆ. ಸೊ ಅದೇ ತರ ಒಂದು ರೋ ಅಲ್ಲಿ ಮೂರ್ ಬಾಕ್ಸ್ ಇದೆ, ಆ ತರದ ಮೂರ್ ಬಾಕ್ಸ್ ಮೂರ್ ರೋಗಳಲ್ಲಿದೆ. ಸೊ ಒಟ್ಟಾರೆಯಾಗಿ 9 ಬಾಕ್ಸ್ ಗಳಿವೆ ಸರ್. ವೆರಿ ಗುಡ್, 9 ಬಾಕ್ಸ್ ಗಳಿದಾವೆ. ಹಾಗಾದ್ರೆ ವಿಸ್ತೀರ್ಣ ಎಷ್ಟಾಗುತ್ತೆ? 9 ಮಾನಗಳು ಆಗ್ತವೆ. ಚೌಕಾಕೃತಿಯ ವಿಸ್ತೀರ್ಣ 9 ಚದರ ಮಾನಗಳಾಗ್ತವೆ. ಈಗ ನಾವು ಇನ್ನೊಂದು ಆಕೃತಿಯನ್ನ ನೋಡೋಣ. ಹಾಗಾದ್ರೆ ಈಗ ಮೂರನೇ ಜಿಯೋ ಬೋರ್ಡ್ ಮೇಲೆ ನಿಮ್ಗೆ ಕಾಣಿಸ್ತಾ ಇರ್ತಕ್ಕಂತ ಆಕೃತಿ ಅದನ್ನ ಅನಿಯಮಿತ ಆಕೃತಿ ಅಂತ ನಿಮ್ಗೆ ಗೊತ್ತಾಗಿದೆ. ಈಗ ಶ್ರೀ ಇದನ್ನ ಅನಿಯಮಿತ ಆಕೃತಿಯನ್ನ ವಿಭಾಗಿಸ್ಕೊಂಡು ನಿಯಮಿತ ಆಕೃತಿ, ನಿಮಗೆ ಗೊತ್ತಿರ್ತಕ್ಕಂತಹ ಆಯತ ಅಥವಾ ಚೌಕವಾಗಿ ಅದನ್ನ ವಿಭಾಗಿಸ್ಕೊಂಡು ವಿಸ್ತೀರ್ಣ ಹೇಳಕ್ಕಾಗುತ್ತಾ? ಹಾ ಸರ್, ಈಗ ಈ ಆಕೃತಿನ ನಾನು ಮೂರ್ ಭಾಗ ಮಾಡ್ಕೊಂಡ್ರೆ ಮೇಲಿರುವಂತಹ ಒಂದು ಬಾಕ್ಸ್ ಒಂದ್ ಭಾಗ ಆಗುತ್ತೆ, ಕೆಳಗಡೆ ಇರುವಂತಹ ಎರಡು ಸ್ಟೆಪ್ಸ್ ಗಳು ಅದು ಎರಡನೇ ಭಾಗ ಆಗುತ್ತೆ, ಮತ್ತೆ ಮೂರನೇದಾಗಿ ಚಿಕ್ಕದಾಗಿರುವಂತಹ ಆಯತಾಕಾರ ಅದನ್ನ ಮೂರ್ ಭಾಗಗಳಾಗಿ ಮಾಡ್ಕೊಂಡ್ರು. ಮೊದಲನೇದಾಗಿ 1, 2, 3
ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಬಾಕ್ಸ್ ಬರ್ತಾ ಇದೆ ಸರ್. ಅಂದ್ರೆ ಭಾಗ ಮಾಡ್ಕೊಂಡ್ರು ಕೂಡ ಆಯತಾಕಾರದ್ದು ಅದೇ ರೀತಿ ಬರ್ತಾ ಇದೆ ಸರ್, ಒಂಬತ್ತು ಬಾಕ್ಸ್ ಗಳೇ. ಹೌದು, ಈ ಅನಿಯಮಿತ ಆಕೃತಿಯ ವಿಸ್ತೀರ್ಣ ಒಂಬತ್ತು ಚದರ ಮೂಲಮಾನಗಳು ಆಯ್ತು. ನೋಡು, ಅನಿಯಮಿತ ಆಕೃತಿಗೂ ನಿನ್ಗೆ ವಿಸ್ತೀರ್ಣ ಕಂಡು ಹಿಡಿಯೋದು ಅರ್ಥ ಆಯ್ತು. ಹೇಗೆ ಗೊತ್ತಿರ್ತಕ್ಕಂತ ಆಕೃತಿಯ ಆಕೃತಿಯನ್ನ ಆಕೃತಿಯನ್ನಾಗಿ ಅದನ್ನ ವಿಭಾಗಿಸ್ಕೊಂಡು ವಿಸ್ತೀರ್ಣ ಕಂಡುಹಿಡಿಬಹುದು ಅನ್ನೋದು ನಿಮ್ಗೆ ಅರ್ಥ ಆಯ್ತು. ಆದ್ರೆ ವಿಸ್ತೀರ್ಣ ಅಂದ್ರೆ ಏನ್ ಗೊತ್ತಾ, ಪರಿಧಿಯೊಳಗಿನ ಸ್ಥಳವನ್ನ, ಆ ಪರಿಧಿ ಒಳಗಡೆ ಇರ್ತಕ್ಕಂತ ಆಕ್ರಮಿಸಿಕೊಂಡಿರ್ತಕ್ಕಂತ ಜಾಗವನ್ನ ನಾವು ವಿಸ್ತೀರ್ಣ ಅಥವಾ ಏರಿಯಾ ಅಂತೇಳಿ ಕರಿತೀವಿ. ಈಗ ಇಲ್ಲಿ ಒಂದು ಸಮೀಕ್ಷಾ ಪ್ರಶ್ನೆಯನ್ನ ನಾವು ನೋಡ್ತಾ ಇದ್ದೇವೆ. ಮಕ್ಕಳ ನೀವು ನೋಡ್ತಾ ಇದ್ದೀರಲ್ವಾ, ಈ ಕತೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಮೀಕ್ಷಾ ಪ್ರಶ್ನೆ ಇದೆ. ನಿಮ್ಗೆ ಈಗಾಗಲೇ ಎರಡು ಕತೆಗಳನ್ನ ಕೇಳಿಸ್ಕೊಂಡಿದ್ದೀರಾ, ಒಂದು ವಿಕ್ರಮ ಮತ್ತೆ ಇನ್ನೊಬ್ಬ ವೇದನ ಕಥೆಯನ್ನ. ವಿಕ್ರಮನ ಕತೆ ಸುತ್ತಳತೆಯನ್ನ ಹೇಳುತ್ತೆ, ಹಾಗೆ ವೇದನ ಕತೆ ವಿಸ್ತೀರ್ಣವನ್ನ ಹೇಳುತ್ತೆ, ಅಥವಾ ವೇದನ ಕತೆ ಸುತ್ತಳತೆಯನ್ನ ಹೇಳುತ್ತೆ, ಅಥವಾ ವಿಕ್ರಮನ ಕತೆ ವಿಸ್ತೀರ್ಣವನ್ನ ಹೇಳುತ್ತೆ. ಈ ಎರಡರಲ್ಲಿ ಯಾವುದು ಸರಿ ಅಂತೇಳಿ ಸೆಲೆಕ್ಟ್ ಮಾಡಿ ನೀವು ಅದನ್ನ ಸಬ್ಮಿಟ್ ಅನ್ನ ಕೊಡ್ಬೇಕಾಗುತ್ತೆ. ಸ್ಯಾಂಡಿ, ನಿನ್ನ ಉತ್ತರ ಏನ್ ಹೇಳ್ತೀಯಾ? ಹಾ ಸರ್, ನಂದು ಉತ್ತರ ವಿಕ್ರಮನ ಕತೆ ಇವರು ಸುಮಾ ಮ್ಯಾಮ್ ಹೇಳಿದ್ರು, ಸೊ ಅದು ಸುತ್ತಳತೆಯನ್ನ ಸೂಚಿಸ್ತಿತ್ತು. ಮತ್ತೆ ವೇದನ ಕಥೆಯನ್ನು ನೀವ್ ಹೇಳಿದ್ರಿ, ಅದು ವಿಸ್ತೀರ್ಣವನ್ನ ವ್ಯಕ್ತಪಡಿಸ್ತಿದ್ರಿ ನೀವಲ್ಲಿ. ಹೌದು, ವೆರಿ ಗುಡ್, ಕರೆಕ್ಟ್, ಸರಿಯಾದ ಉತ್ತರ ಕೊಟ್ಟಿದ್ಯಾ. ಶ್ರೀ, ನೀನ್ ಹೇಳ್ತೀನಿ ನಿನ್ನ ಉತ್ತರ ಏನು ಅಂತ? ಸರ್, ನಂದು ಅದೇ ಉತ್ತರ, ಮೊದ್ಲು ಕನ್ಫ್ಯೂಸ್ ಆಗ್ತಾ ಇತ್ತು ಸರ್, ಆಮೇಲೆ ಕರೆಕ್ಟ್ ಆಗಿ ಆಪ್ಷನ್ ಚೂಸ್ ಮಾಡಿ ಸಬ್ಮಿಟ್ ಕೊಟ್ಟೆ ಸರ್. ನಂದು ಆಪ್ಷನ್ ಏನೇ ಆಗಿತ್ತು ಸರ್ ಆನ್ಸರ್? ವೆರಿ ಗುಡ್, ನಮ್ಮ ಶಿಕ್ಷಕರು ಸಹ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ನಿನ್ನ ಉತ್ತರನು ಸರಿ ಇದೆ. ನಾನು ಹೇಳಿದ್ದು ಅದು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ವೇದನ ಕತೆ ವಿಸ್ತೀರ್ಣ ಹೇಳುತ್ತೆ, ವಿಕ್ರಮನ ಕತೆ ಸುತ್ತಳತೆಯನ್ನ ಹೇಳುತ್ತೆ. ಸರಿಯಾದಂತ ಉತ್ತರವನ್ನ ಕೊಟ್ಟಿದ್ದೀರಾ ಸ್ಯಾಂಡಿ ಮತ್ತು ಶ್ರೀ. ಇಲ್ಲಿ ಈಗ ದೈನಂದಿನ ಜೀವನದಲ್ಲಿ ನಾವು ಯಾವ ತರ ಈ ಒಂದು ವಿಸ್ತೀರ್ಣವನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತೇಳಿ ನೋಡೋಣ. ಮನೆಯಲ್ಲಿ ನಾವು ನೆಲಹಾಸವನ್ನ ಕಾರ್ಪೆಟ್ ಅನ್ನ ಹಾಕಿರ್ತೀವಿ, ಆ ಕಾರ್ಪೆಟ್ ಅನ್ನ ಕೊಂಡ್ಕೊಂಡ್ಬರ್ಬೇಕಾದ್ರೆ ಅದು ಎಷ್ಟು ವಿಸ್ತೀರ್ಣವನ್ನ ಎಷ್ಟು ಜಾಗವನ್ನ ಆಕ್ರಮಿಸಿಕೊಂಡಿರುತ್ತೆ ಅನ್ನೋದ್ರ ಮೇಲೆ ನಾವು ಕಾರ್ಪೆಟ್ ಅನ್ನ ಕೊಂಡ್ಕೊಂಡ್ ಬರ್ತೀವಿ. ಹಾಗಾಗಿ ವಿಸ್ತೀರ್ಣವನ್ನ ಕಾರ್ಪೆಟ್ಗಳನ್ನ ಕೊಳ್ಳುವಾಗ ಮತ್ತೆ ಮನೆಯಲ್ಲಿ ಹಾಸ್ಬೇಕಾದ್ರೆ ಹಾಕ್ತಿವಿ. ಅದೇ ತರ ಜಮೀನ್ಗಳಲ್ಲಿ ನಾವು ಬೆಳೆಗಳನ್ನ, ರೈತರು ಬೆಳೆಗಳನ್ನ ಬೆಳೆದಿರ್ತಾರೆ, ಅಲ್ಲಿ ಎಷ್ಟು ಹೆಕ್ಟೇರ್ ನಲ್ಲಿ ರಾಗಿಯನ್ನ ಬೆಳೆದಿದ್ದಾರೆ, ಕಬ್ಬನ್ನ ಬೆಳೆದಿದ್ದಾರೆ, ಭತ್ತವನ್ನ ಬೆಳೆದಿದ್ದಾರೆ ಅಂತ ಹೇಳಿ ಎಷ್ಟು ಹೆಕ್ಟೇರ್ ಅಂದ್ರೆ ವಿಸ್ತೀರ್ಣ, ಎಷ್ಟು ವಿಸ್ತೀರ್ಣದಲ್ಲಿ ಈ ಒಂದು ವಿವಿಧ ಬಗೆಯ ಬೆಳೆಗಳನ್ನ ರೈತರು ಬೆಳೆದಿದ್ದಾರೆ ಅಂತೇಳಿ ಅಲ್ಲೂ ಸಹ ವಿಸ್ತೀರ್ಣವನ್ನ ಬಳಸ್ತಾರೆ. ಹಾಗೆ ನಮ್ಮ ಇಂಡಿಯಾದ ಮ್ಯಾಪ್ ಅನ್ನ ನಾವು ನೋಡ್ತಾ ಹೋದ್ರೆ ಇಲ್ಲಿ ಮರುಭೂಮಿ ಎಷ್ಟು ಎಷ್ಟು ಜಾಗದಲ್ಲಿದೆ, ಕಾಡು ಎಷ್ಟು ಜಾಗದಲ್ಲಿದೆ, ಎಷ್ಟು ಸಾವಿರಾರು ಹೆಕ್ಟೇರ್ ಅಲ್ಲಿ ಭತ್ತವನ್ನ ಬೆಳೀತಾರೆ, ರಾಗಿಯನ್ನ ಬೆಳೀತಾರೆ, ಮತ್ತೆ ಜೋಳವನ್ನ ಬೆಳೀತಾರೆ, ಕಾಡು ಎಷ್ಟಿದೆ, ನದಿ ಎಷ್ಟಿದೆ ಅಂತೇಳಿ ಈ ಇಂಡಿಯಾ ಮ್ಯಾಪ್ ಅಲ್ಲಿ ಗುರುತಿಸ್ಬೇಕಾದ್ರೆ ಈ ಒಂದು ವಿಸ್ತೀರ್ಣವನ್ನ ಬಳಸ್ತಾರೆ. ಅದೇ ತರ ನಾವು ಮನೆಯನ್ನ ಕಟ್ಟಬೇಕಾದ್ರೆ ನಮ್ಮ ಸೈಟ್ ಎಷ್ಟಿದೆ, ಸೈಟ್ ಎಷ್ಟು ವಿಸ್ತೀರ್ಣವನ್ನ ಒಳಗೊಂಡಿದೆ, ಅದರಲ್ಲಿ ಯಾವ ಯಾವ ಜಾಗದಲ್ಲಿ ಏನೇನ್ ಬರಬೇಕು ಮತ್ತೆ ಎಷ್ಟು ಜಾಗದಲ್ಲಿ ಬರಬೇಕು. ಉದಾಹರಣೆಗೆ 30-40 ಅಂತ ಇದ್ರೆ ಅದರಲ್ಲಿ 30-40 ಅಂತಕ್ಕಂಥದ್ದು ಏರಿಯಾ, ಇಟ್ ಇಸ್ ಎ ಏರಿಯಾ ವಿಸ್ತೀರ್ಣ ಅದು. ಅದರಲ್ಲಿ ಬೆಡ್ರೂಮ್ ಎಷ್ಟು ಅಳತೆಯಲ್ಲಿ ಬರಬೇಕು, ಆ ಕಿಚನ್ ಎಷ್ಟರಲ್ಲಿ ಬರಬೇಕು, ಬಾತ್ರೂಮ್ ಅದರಲ್ಲಿ ಹಿಂಗೆ ಅಲ್ಲಿ ಯಾವ ಯಾವ ವಿಸ್ತೀರ್ಣದಲ್ಲಿ ಜಾಗದಲ್ಲಿ ಮನೆಯನ್ನ ಕನ್ಸ್ಟ್ರಕ್ಷನ್ಸ್ ಮಾಡಬೇಕು ಅಂತೇಳಿ ಅಲ್ಲೂ ಸಹ ನಾವು ಈ ವಿಸ್ತೀರ್ಣವನ್ನ ಬಳಸ್ತೇವೆ. ಇದು ದಿನನಿತ್ಯ ಜೀವನದಲ್ಲಿ ವಿಸ್ತೀರ್ಣವನ್ನ ಬಳಸ್ತಕ್ಕಂತ ಒಂದು ಸನ್ನಿವೇಶಗಳು. ಸ್ಯಾಂಡಿ ಮತ್ತು ಶ್ರೀ, ಇಲ್ಲಿವರೆಗೂ ನಾವು ವಿಸ್ತೀರ್ಣ ಮತ್ತು ಸುತ್ತಳತೆ ಬಗ್ಗೆ ನೋಡಿದ್ವಿ, ಈಗ ಆಕ್ಟಿವಿಟಿ ಟೈಮ್. ಸೊ ಮ್ಯಾಟ್ ಸ್ಟಿಕ್ಸ್ ರೆಡಿ ಇದೆಯಾ ಅಲ್ವಾ? ನಮ್ಮ ಸ್ನೇಹಿತರು ಕೂಡ ಇದನ್ನ ಮಾಡಬಹುದು, ಶಾಲೆಯಲ್ಲಿ ಮಕ್ಕಳಿಗೂ ಸಹ ಮಾಡಿಸಿದ್ರೆ ತುಂಬಾ ಅನುಕೂಲ ಆಗ್ತದೆ. ಮ್ಯಾಟ್ ಸ್ಟಿಕ್ಸ್ ಅಥವಾ ಇಯರ್ ಬಡ್ಸ್, ಬ್ರೂಮ್ ಸ್ಟಿಕ್ಸ್ ಕೂಡ ಯೂಸ್ ಮಾಡಬಹುದು. ಸ್ಟೆಪ್ ನ ಹೇಳ್ತಾ ಹೋಗ್ತೀನಿ, ಆಮೇಲೆ ಅದರ ಬಗ್ಗೆ ಪ್ರಶ್ನೆಗಳಿಗೆ ಚಾಟ್ ಬಾಕ್ಸ್ ನಲ್ಲಿ ಉತ್ತರ ನೀಡಬಹುದು. ಸ್ಯಾಂಡಿ, ಶ್ರೀ, ರೆಡಿನಾ? ಹಾ ಸರ್, ರೆಡಿ ಸರ್. ಓಕೆ, ಮೊದಲನೇದಾಗಿ 12 ಮ್ಯಾಚ್ ಸ್ಟಿಕ್ಸ್ ನ ತಗೊಳ್ಳಿ. ಆ 12 ಮ್ಯಾಚ್ ಸ್ಟಿಕ್ಸ್ ನ ಯೂಸ್ ಮಾಡಿ ನಿಮ್ಗೆ ಇಷ್ಟವಾದ ಆಕಾರವನ್ನ ರಚನೆ ಮಾಡ್ಕೊಳ್ಳಿ. ಸರ್, ಯಾವ ತರ ಆದ್ರೂ ಮಾಡಬಹುದಾ ಸರ್? ಹೌದು, ನೀವು 12 ಮ್ಯಾಚ್ ಸ್ಟಿಕ್ಸ್ ನ ತಗೊಂಡು ಯಾವ ಆಕೃತಿಯನ್ನಾದ್ರೂ ಮಾಡಬಹುದು, ಆದ್ರೆ 12 ಸ್ಟಿಕ್ಸ್ ನೇ ತಗೋಬೇಕು. ಓಕೆ ಸರ್. ಸರಿ ಸರ್, ನಾನು ಜೋಡಿಸ್ತಾ ಇದ್ದೀರಲ್ವಾ?
ಡಾಟ್ ಸಿ ನಿಮಗೆ ಬೇಕಾದಂತ ಆಕಾರವನ್ನ ಕುಡಿಯೋದಕ್ಕೆ ಮಾಡಿದಾರಲ್ಲ. ಈಗ ಒಂದು ಮ್ಯಾಚ್ ಸ್ಟಿಕ್ ನ ಅಳತೆ ಒಂದ್ ಯೂನಿಟ್ ಅಥವಾ ಒಂದ್ ಸೆಂಟಿಮೀಟರ್ ಅಂತ ಅನ್ಕೊಳ್ಳೋಣ. ಸ್ಯಾಂಡಿ, ನೀನ್ ಮಾಡಿರ್ತಕ್ಕಂತ ಆಕೃತಿಯ ಸುತ್ತಳತೆ ಎಷ್ಟು ಹೇಳ್ತೀಯಾ? ಸರ್, ಒಟ್ಟಾರೆ ನೀವು 12 ಮ್ಯಾಚ್ ಸ್ಟಿಕ್ಸ್ ನ ತಗೊಳಕ್ ಹೇಳಿದ್ರಿ, ನಾನು 12 ಮ್ಯಾಚ್ ಸ್ಟಿಕ್ಸ್ ನ ಬಳಸ್ಕೊಂಡಿದ್ದೀನಿ. ಸೊ ಹಂಗ್ ನೋಡಕ್ ಹೋದ್ರೆ 12x1 ಅಂದ್ರೆ ಒಟ್ಟಾರೆಯಾಗಿ 12 ಸೆಂಟಿಮೀಟರ್ ಸುತ್ತಳತೆ ಇದೆ ಸರ್. ವೆರಿ ಗುಡ್, ಕರೆಕ್ಟ್ ಆಗಿ ಹೇಳಿದ್ಯಾ ನೀನು. ಶ್ರೀ, ನೀನು ಸುತ್ತಳತೆಯನ್ನ ಕಂಡಿಡಿದೇಳು. ಸರ್, ನಾನು ಕೂಡ 12 ಮ್ಯಾಚ್ ಸ್ಟಿಕ್ಸ್ ಯೂಸ್ ಮಾಡಿರೋದ್ರಿಂದ ನನ್ನ ಉತ್ತರನೂ ಅದೇ ಆಗಿರುತ್ತೆ ಅಲ್ವಾ ಸರ್? ಹೌದು, ಸರಿಯಾದ ಉತ್ತರ. ಓ ಹಾಗಿದ್ರೆ ಈಗ ಇಬ್ರು ನೀವು ರಚಿಸಿರ್ತಕ್ಕಂತ ಆಕೃತಿಗಳ ವಿಸ್ತೀರ್ಣ ಕಂಡಿಡಿರಿ. ಓಕೆ ಸರ್. ನಂದು ಆಯ್ತು ಸರ್. ಸರ್, ನಂದು ಆಯ್ತು ಸರ್. ನಂಗೆ ಇಬ್ರದ್ದು ಆಯ್ತಲ್ವಾ? ಹಾ ಸರ್. ಹಾ ಶ್ರೀ, ನಿಂದು ವಿಸ್ತೀರ್ಣ ಎಷ್ಟು ಹೇಳ್ತೀಯಾ? ಸರ್, ನಾನ್ ಮಾಡಿರೋಂತಹ ಆಕಾರ ಚೌಕಾಕಾರವಾಗಿರೋದ್ರಿಂದ ನಂಗೆ ತುಂಬಾ ಸುಲಭ ಆಯ್ತು ಸರ್. ಆಲ್ರೆಡಿ ವಿಸ್ತೀರ್ಣದ ಸೂತ್ರ ನೀವ್ ಹೇಳ್ಕೊಟ್ಟಿರೋದ್ರಿಂದ ಸೈಡ್ ಇಂಟು ಸೈಡ್ ಅಂದ್ರೆ ಬಾಹು ಇಂಟು ಬಾಹು ಅನ್ನೋದನ್ನ ಯೂಸ್ ಮಾಡಿಕೊಂಡು ಒಂದು ಮ್ಯಾಚ್ ಸ್ಟಿಕ್ಗೆ ಒಂದು ಮಾನ ಅಂತ ತಗೊಂಡ್ರೆ ಅಥವಾ ಒಂದು ಸೆಂಟಿಮೀಟರ್ ಅಂತ ತಗೊಂಡ್ರೆ ನನಗೆ ಒಂದು ಬಾಹು ಸೇಮ್ ಆಗಿರೋದ್ರಿಂದ 3 square ಅಥವಾ 3x3 ಮಾಡ್ಕೊಂಡ್ರೆ 9 square centimeters ಬಂತು ಸರ್. ಹೌದು, 9 square centimeters ಆಗಿದೆ. ಹಾಗೆ ಸ್ಯಾಂಡಿ, ನೀನ್ ಹೇಳ್ತೀಯಾ ನಿಂದ ಎಷ್ಟು ವಿಸ್ತೀರ್ಣ ಬಂದಿದೆ ಅಂತ? ಸರ್, ನಾನು ಹೇಳ್ತೀನಿ ಸರ್. ನಾನ್ ರಚಿಸಿರುವಂತ ಆಕೃತಿ ಬಂದ್ಬಿಟ್ಟು ಅನಿಯಮಿತ ಆಕೃತಿ. ಸೊ ನೀವ್ ಆಗ್ಲೇ ಹೇಳದಂಗೆನೆ ನಾನು ಏನ್ ಮಾಡಿದೀನಿ ಅಂತಂದ್ರೆ, ಎಲ್ಲಾ ಇದ್ರಲ್ಲಿ ಇರುವಂತ ಆಕಾರವನ್ನ ನಾನು ಚೌಕಗಳಾಗಿ ವಿಂಗಡಿಸ್ಕೊಂಡಿದ್ದೀನಿ. ಸೊ ಹಾಗ್ ನೋಡೋದಾದ್ರೆ ನನಗೆ ಒಟ್ಟಾರೆಯಾಗಿ 5 ಚೌಕಗಳಿದೆ. ಪ್ರತಿ ಚೌಕದ ಉದ್ದ 1 centimeter ಅಂತ ನಾನು ತಗೊಂಡಾಗ, ಅಲ್ಲಿಗೆ 5 ಚೌಕಗಳದ್ದು ಒಟ್ಟಾರೆಯಾಗಿ ವಿಸ್ತೀರ್ಣ ತಗೊಂಡಾಗ ನನಗೆ 5 square centimeters ಬರುತ್ತವೆ ಸರ್. ಹೌದು, ಅದು ಡಾಕ್ಟರ್ ಪ್ಲಸ್ಟಿನ್ ಅಂತ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು? ಅಂದ್ರೆ ನೀನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ಯಾ? ಹಾ ಸರ್. ಹಾ ಗುಡ್, ಅದಕ್ಕೆ ನೀನು ಆಚರಣೆ ಹಾಕೊಂಡಿದ್ಯಾ. ಅದು ಅನಿಯಮಿತ ಆಕೃತಿ. ಅನಿಯಮಿತ ಆಕೃತಿ ಇದು ವಿಸ್ತೀರ್ಣ ಕಂಡಿಡಿಯೋದನ್ನ ಕಲ್ಸ್ಕೊಂಡೆ ನೀನೀಗ. ಅದಕ್ಕೆ ಯಾವ ಸೂತ್ರನು ಇಲ್ಲ, ಏನಿಲ್ಲ. ಆದ್ರೂ ಸಹ ಅನಿಯಮಿತ ಆಕೃತಿಯನ್ನ ನಿಯಮಿತ ಆಕೃತಿಯಾಗಿ ಡಿವೈಡ್ ಮಾಡ್ಕೊಂಡೆ, ಅದು ವಿಸ್ತೀರ್ಣ ತುಂಬಾ ಚೆನ್ನಾಗಿ ಹೇಳಿದ್ಯಾ. ವೆರಿ ಗುಡ್ ಪುಟ ಸ್ಯಾಂಡಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಈಗ ನೋಡಿ, ಇಲ್ಲೊಂದು ಸಿಮ್ಯುಲೇಷನ್ಸ್ ಇದೆ. ಈ ಸಿಮ್ಯುಲೇಷನ್ಸ್ ಮಕ್ಕಳಿಗೆ ಎರಡು ತುಂಬಾ ಚೆನ್ನಾಗಿರ್ತಕ್ಕಂಥ ಈ ಒಂದು ಸಿಮ್ಯುಲೇಷನ್ಸ್ ಇದೆ. ಈ ಸಿಮ್ಯುಲೇಷನ್ ಸೆಲ್ಫ್ ಅಸೆಸ್ಮೆಂಟ್ಗೆ ಇದು ಅನುಕೂಲ ಆಗ್ತದೆ. ಒಂದು ಗೇಮ್ ಮೂಲಕ ಇದು ಇದನ್ನ ಮಕ್ಕಳು ಸ್ವತಃ ಮಾಡಿ ತಪ್ಪು ಸರಿ ತಿಳ್ಕೊಳ್ಬಹುದು. ಇದರಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇರ್ತವೆ. ನಾವೀಗ ಮೊದಲನೇ ಲೆವೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂತ ಇದೀವಿ. ಈ ಮೊದಲನೇ ಲೆವೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಬಂದಿರತಕ್ಕಂತ ಗೋಲ್ ಅಂದ್ರೆ ನಾವು ಮಾಡ್ಬೇಕಾಗಿರ್ತಕ್ಕಂತ ಏನು ಏರಿಯಾ ಮಾಡ್ಬೇಕು ಅಂದ್ರೆ 36 ಮಾಡ್ಬೇಕು. ಹಾಗೂ ಇದರ ಕೆಳಭಾಗದಲ್ಲಿ ಬ್ಲಾಕ್ಸ್ ಇದೆ, ಇದನ್ನ ಯೂಸ್ ಮಾಡಿಕೊಂಡು ನಮ್ಗೆ ಕೊಟ್ಟಿರ್ತಕ್ಕಂತ ಗೋಲ್ ಅನ್ನ ಕಂಡುಹಿಡಿಬಹುದು. ಈಗ ಇಲ್ಲಿ 36 ಏರಿಯಾ ಅಂದ್ರೆ 36 ಬ್ಲಾಕ್ಸ್ ಗಳನ್ನ ನಾವು ಇಟ್ಟರೆ ಮಾತ್ರ ಸರಿಯಾಗುತ್ತೆ. ಅದನ್ನ ಯಾವ ಆಕಾರದಲ್ಲಿ ಬೇಕಾದ್ರೂ ಜೋಡಿಸ್ತಾ ಹೋಗ್ಬಹುದು. ಏರಿಯಾ ಮಾತ್ರ 36 ಬರಬೇಕು. ಅದು ಆಕಾರ, ಅದ ಆಕೃತಿ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಒಟ್ಟಾರೆ ಬ್ಲಾಕ್ಸ್ಗಳು 36 ಆಗ್ಬೇಕು. ಅದನ್ನ ರೀಚ್ ಮಾಡಿದ್ರೆ ಸರಿಯಾದಂತ ಉತ್ತರ ಆಗ್ತದೆ. 36 ಬ್ಲಾಕ್ಸ್ ಗಳನ್ನು ತೆಗೆದುಕೊಂಡು 36 ಬ್ಲಾಕ್ಸ್ ಗಳನ್ನು ಜೋಡಿಸಿದ್ದೇವೆ. ಏರಿಯಾ 36 ಆಗುತ್ತೆ. ಆಕೃತಿ ಏನ್ ಬೇಕಾದ್ರೂ ಆಗಿರ್ಬೋದು. ಚೆಕ್ ಮಾಡ್ಕೊಂಬೋದು ಅಲ್ಲಿ ನಾವು ಕರೆಕ್ಟಾ ಏನು ಅಂತೇಳಿ. ಎಸ್, ಕರೆಕ್ಟ್ ಆಗಿದೆ. ಸೊ ವಿ ವಿನ್ ದ ಗೇಮ್. ಗೇಮ್ ಅನ್ನ ನಾವು ಗೆದ್ದಾಗೆ ಆಗ್ತದೆ. ಓಕೆ, ಈಗ ಸ್ಯಾಂಡಿ, ನಾವು 3 ಮ್ಯಾಚ್ ಸ್ಟಿಕ್ಸ್ ಅನ್ನ ತೆಗೆದುಕೊಂಡ್ರೆ, 3 ಮ್ಯಾಚ್ ಸ್ಟಿಕ್ಸ್ ಅನ್ನ ತಗಂತ ಹೋದ್ರೆ ತ್ರಿಭುಜವನ್ನ ರಚನೆ ಮಾಡ್ತೀವಿ. 4 ಮ್ಯಾಚ್ ಸ್ಟಿಕ್ಸ್ ಅನ್ನ ತೆಗೆದುಕೊಂಡ್ರೆ ಅದು ಚತುರ್ಭುಜ ಆಗುತ್ತೆ. 5 ಮ್ಯಾಚ್ ಸ್ಟಿಕ್ಸ್ ಅನ್ನ ತೆಗೆದುಕೊಂಡ್ರೆ ಅದು ಪಂಚಭುಜ ಆಗುತ್ತೆ. ಹಾಗೆ 6, 7 ಹಿಂಗೆ ತಗಂತ ಹೋದ್ರೆ ಆಕೃತಿ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫಿನೈಟ್ ನಂಬರ್ ಆಫ್ ಮ್ಯಾಚ್ ಸ್ಟಿಕ್ಸ್ ಅನ್ನ ನಾವು ಜೋಡಿಸ್ತಾ ಹೋದ್ರೆ, ಇನ್ಫಿನೈಟ್ ನಂಬರ್ ಆಫ್ ಮ್ಯಾಚ್ ಸ್ಟಿಕ್ಸ್ ಅನ್ನ ನಾವು ಜೋಡಿಸ್ತಾ ಹೋದ್ರೆ ಅದು ಯಾವ ಆಕೃತಿ ಆಗುತ್ತೆ ಹೇಳ್ತೀಯ ಸ್ಯಾಂಡಿ? ಹಾ ಸರ್, ನಾವು ಇನ್ಫೈನೈಟ್ ಅಂದ್ರೆ ಅಸಂಖ್ಯಾತ ಬೆಂಕಿ ಕಡ್ಡಿಗಳನ್ನ ನಾವು ಜೋಡಿಸ್ತಾ ಹೋದ್ರೆ ನಮಗೆ ಆಗ ಒಂದು ವೃತ್ತದ ಆಕಾರವನ್ನು ನಮ್ಗೆ ಸಿಗುತ್ತೆ ಸರ್. ಹೌದು, ವೃತ್ತಾಕಾರವಾಗಿ ಸಿಗುತ್ತೆ ಅದು. ಇಟ್ ಈಸ್ ಎ ಸರ್ಕಲ್ ಆಗಿ ನಮ್ಗೆ ಸಿಗ್ತದದು. ನೋಡಿ, ಹಿಂಗೆ ಜೋಡಿಸ್ತಾ ಹೋದ್ರೆ
ಇನ್ಫಿನೈಟ್ ನಂಬರ್ ಆಫ್ ಮ್ಯಾಟ್ ಸ್ಟಿಕ್ಸ್ ಮೆಂಕಿ ಗಡ್ಡಿಗಳನ್ನ ಜೋಡಿಸ್ತಾ ಹೋದ್ರೆ ನಮ್ಗೆ ವೃತ್ತಾಕಾರ ಸಿಗುತ್ತೆ. ಹಾ ಶ್ರೀ, ನೀನು ಒಂದು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾವ್ದಾದ್ರು ಒಂದು ವೃತ್ತಾಕಾರವಾಗಿರುವ ಒಂದು ವಸ್ತುವನ್ನು ತೆಗೆದುಕೋ. ಹಾಗೆ ನೀನು ಸಹ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ವೃತ್ತಾಕಾರವಾಗಿರ್ತಕ್ಕಂತ ಒಂದು ವಸ್ತುವನ್ನು ತೆಗೆದುಕೊಳ್ಳಿಬ್ರು. ಹಾ ಸರ್. ಸ್ಯಾಂಡಿ ಯಾವ್ ತಗೊಂಡೆ ನೀನು? ಸರ್ ನಾನು ಕುಕ್ಕರ್ ಗ್ಯಾಸ್ಕೆಟ್ ತಗೊಂಡೆ ಸರ್. ಹಾ ಶ್ರೀ, ನೀನ್ ಯಾವ್ದು ತಗೊಂಡೆ? ಸರ್ ನಾನು ಕೈಯಲ್ಲಿ ನೋಡಿದೆ, ಬಳೆ ಇತ್ತು, ಸೊ ಬಳೆನೇ ತಗೊಂಡಿದ್ದೀನಿ. ಓ, ಬಳೆನೇ ಕಳ್ಸ್ಕೊಂಡ್ಬಿಟ್ಯಾ? ನಾನು ಹೇಳಿದ್ದು ಮನೇಲಿ ಹುಡುಕು ಅಂದ್ರೆ ಕೈಯಲ್ಲೇ. ಬಹಳ ಬುದ್ಧಿವಂತ ಶ್ರೀ ನೀವು. ಓಕೆ ಮಕ್ಕಳ, ಈಗ ನಿಮ್ಮಲ್ಲಿ ಇರ್ತಕ್ಕಂಥ ಎರಡು ವೃತ್ತಾಕಾರವಾಗಿರ್ತಕ್ಕಂತ ಆ ಏನು ನೀವು ತೆಗೆದುಕೊಂಡಿದ್ದೀರಾ, ಅದಕ್ಕೆ ಒಂದು ದಾರ ತಗೊಂಡು ಆ ದಾರವನ್ನ ವೃತ್ತಾಕಾರವಾಗಿರುವ ವಸ್ತುವಿಗೆ ಸುತ್ತಿ ಸುತ್ತಿ ಆ ದಾರವನ್ನ ಸ್ಕೇಲ್ ನಲ್ಲಿ ಅಳತೆ ಮಾಡಿ. ಅದರ ಉದ್ದ ಎಷ್ಟು ಬಂತು ಅಂತ ನನ್ಗೆ ಹೇಳಿ. ಇಬ್ರು ಮಾಡಿ ಮಕ್ಕಳ. ಓಕೆ ಸರ್. ಸರ್ ನನಗೆ 21 ಸೆಂಟಿಮೀಟರ್ ಬರ್ತಿದೆ ಸರ್. ಸ್ಯಾಂಡಿ ನಿಮ್ಗೆ ಎಷ್ಟು ಬಂತು? ಸರ್ ನನಗೆ 50 ಸೆಂಟಿಮೀಟರ್ ಬರ್ತಿದೆ ಸರ್. 50 ಸೆಂಟಿಮೀಟರ್ ಬಂತು. ಈಗ ಏನ್ ಮಾಡಿ ಅಂದ್ರೆ, ನೀವು ಒಂದು ಪೇಪರ್ ಮೇಲೆ ಇಟ್ಟುಬಿಟ್ಟು, ಬಳೆಯನ್ನ ಪೇಪರ್ ಮೇಲೆ ಇಡು ಶ್ರೀ. ನೀನು ಸ್ಯಾಂಡಿ ನೀನು ಆ ಗ್ಯಾಸ್ ಸ್ಟಿಕ್ ಅನ್ನ ನಿನ್ನ ಒಂದು ಪೇಪರ್ ಮೇಲೆ ಇಟ್ಟು ಪೆನ್ಸಿಲ್ ತಗೊಂಡು ಆ ಗ್ಯಾಸ್ ಸ್ಟಿಕ್ ಏನಿದ್ಯೋ ಅದೇ ವೃತ್ತಾಕಾರವಾಗಿ ಪೆನ್ಸಿಲ್ ನಲ್ಲಿ ಅದು ಬರೀ ಮಾರ್ಕ್ ಮಾಡು. ಶ್ರೀ ನೀನು ಹಂಗೆ ಮಾಡು, ಮಾರ್ಕ್ ಮಾಡಿ ಅದನ್ನ ಕಟ್ ಮಾಡ್ಕೊಂಡು ಆ ಕಟ್ ಮಾಡಿರ್ತಕ್ಕಂಥ ಭಾಗವನ್ನು ತೆಗೆದುಕೊಂಡು ಅದನ್ನ ಮಡ್ಚಿ, ಮದ್ದಿಕ್ಕೆ ಕರೆಕ್ಟ್ ಮಡ್ಚಿ. ಬಂದಂತಹ ಮದ್ದಿಕ್ಕೆ ಏನ್ ಮಡ್ಚಿದ್ದೀರಾ ಆ ಗೆರೆ ಬರುತ್ತೆ, ಆ ಗೆರೆಯ ಉದ್ದವನ್ನು ಅಳತೆ ಮಾಡಿ ನನ್ಗೆ ಹೇಳಿ. ಇಬ್ಬರು ಮಾಡಿ. ಸರ್ ಮಡ್ಚ್ತಾ ಇದ್ದೀನಿ ಸರ್, ಮಡ್ಚಿದೆ. ಇದನ್ನ ಸ್ಕೇಲ್ ಇಂದ ಮೆಜರ್ ಮಾಡಿದಾಗ ನನಗೆ 6.7 ಅಂತ ಬರ್ತಾ ಇದೆ ಸರ್. ಆಯ್ತು, 6.7 ಸೆಂಟಿಮೀಟರ್ ಬಂತ. ಮದ್ದಿ ಕರೆಕ್ಟ್ ಆಗಿ ಅಳೆದಿದ್ಯಲ್ವಾ? ಹಾ ಸರ್. ಸ್ಯಾಂಡಿ ನಿಂದ ಎಷ್ಟು ಬರುತ್ತೆ ಹೇಳು? ಸರ್ ನಂದು 18.8 ಸೆಂಟಿಮೀಟರ್ ಬರ್ತಿದೆ. ಓಕೆ, 18.8 ಸೆಂಟಿಮೀಟರ್ ಬಂತು. ಈಗ ಏನ್ ಮಾಡಿ ಅಂದ್ರೆ, ಆ ಮೊದಲು ಏನ್ ದಾರದಾಗ ಅಳದಿದ್ರಲ್ಲ ಆ ಅಳತೆಯನ್ನ ಈಗೇನ್ ಮಧ್ಯದಲ್ಲಿ ಕಟ್ ಮಾಡ್ಬಿಟ್ಟು ಅಳದ್ರಲ್ಲ ಮಧ್ಯದ ಅದನ್ನ ಭಾಗಾಕಾರ ಮಾಡಿ, ಅವೆರಡನ್ನ ಭಾಗಾಕಾರ ಮಾಡಿ ಭಾಗಲಬ್ಧವನ್ನ ಹೇಳಿ ಇಬ್ರು. ಅಂದ್ರೆ 21 ಭಾಗ ಮಾಡ್ಬೇಕಾ ಸರ್? ಹೌದು, 21 6.7 ಭಾಗಾಕಾರ ಮಾಡು. ಸ್ಯಾಂಡಿ ನೀನು 50 15.8 ಸೆಂಟಿಮೀಟರ್ ಭಾಗಾಕಾರ ಮಾಡಿ ಭಾಗಲಬ್ಧವನ್ನ ಹೇಳಿ ಇಬ್ರು. ಸರ್ ನಾನ್ ಮಾಡ್ದೆ, ನನಗೆ 3.134 ಅಂತ ಬರ್ತಾ ಇದೆ ಸರ್. 3.134 ಅಂತ ಬಂತು. ಸ್ಯಾಂಡಿ ನೀನ್ ಭಾಗಾಕಾರ ಮಾಡು. ಸರ್ ನಾನು ಭಾಗಾಕಾರ ಮಾಡಿದೆ, ಈಗ ನನಗೆ 3.15 ಅಂತ ಬಂದಿದೆ ಸರ್. ಹೌದಾ, ಇಬ್ಬರಿಗೂ ಬಂತು ಭಾಗಲಬ್ಧ ಬಂದಿದೆ 3.15. ಶ್ರೀ ನಿಂದು 3.134 ಅಂತ ಬಂತು. ಈಗ ನಾವು ನೀವು ಏನ್ ಮಾಡ್ ದಾರ ತಗೊಂಡು ಅಳದ್ರಲ್ಲ ಆ ಒಂದು ವೃತ್ತಾಕಾರದ ವಸ್ತು ಸುತ್ತ ಸುತ್ತದ್ರಲ್ಲ ಅದನ್ನ ಪರಿಧಿ, ಸರ್ಕಂಫರೆನ್ಸ್ ಅಂತ ಕರಿತೀವಿ. ಆ ಒಂದು ಪೇಪರ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಬಿಟ್ಟು ಅದನ್ನ ಮಧ್ಯಕ್ಕೆ ಮಡ್ಸಿದ್ರಲ್ಲ ಅದನ್ನ ಡಯಾಮೀಟರ್, ವ್ಯಾಸ ಅಂತ ಕರಿತೀವಿ. ನೀವ್ ಎರಡನ್ನ ಭಾಗಾಕಾರ ಮಾಡಿದ್ರಿ, ಮೊದಲನೇ ನಂಬರ್ನ ಎರಡನೇ ಸಂಖ್ಯೆಯಿಂದ ಭಾಗಾಕಾರ ಮಾಡಿದ್ರಿ, ಅಂದ್ರೆ ಪರಿಧಿಯನ್ನ ಡಯಾಮೀಟರ್ನಿಂದ ಭಾಗಾಕಾರ ಮಾಡಿದ್ರಿ, ಭಾಗಲಬ್ಧ 3.13 ಅಂತ ಬಂತು. ಇದನ್ನ ನಾವು ಪೈ ಅಂತ ಕರಿತೀವಿ. ಈ ಬೆಲೆಯನ್ನ 3.14 ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನೀವು ಭಾಗಾಕಾರ ಮಾಡ್ಬೇಕಾದ್ರೆ 3.14 ಅಂತ ಬರುತ್ತೆ. ಇದು ಪೈನ ಬೆಲೆ. ಸೊ ಭಾಗಾಕಾರ ಅಂತಂದ್ರೆ ಸಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು 3.14 ಪೈ ಆಗುತ್ತೆ. ಡಿ ಅನ್ನ ಛೇದದಲ್ಲಿರ್ತಕ್ಕಂಥ ಡಿ ಅನ್ನ ಒರೆ ಗುಣಾಕಾರ ಮಾಡಿದ್ರೆ ಸಿ ಇಸ್ ಈಕ್ವಲ್ ಟು ಪೈ ಡಿ, ಅಥವಾ ಸಿ ಇಸ್ ಈಕ್ವಲ್ ಟು 2πr ಆಗುತ್ತೆ. ಇದು ವೃತ್ತದ ಪರಿಧಿಯನ್ನ ಕಂಡುಹಿಡಿತಕ್ಕಂಥ ಒಂದು ಸೂತ್ರ. ಹಾಗೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿದಕ್ಕ ಸೂತ್ರ ಇದೆ, ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್. ಆರ್ ಅಂದ್ರೆ ತ್ರಿಜ್ಯ ಅಂದ್ರೆ ರೇಡಿಯಸ್. ಸೊ ಏರಿಯಾ ಆಫ್ ದ ಸರ್ಕಲ್ ಈಸ್ ಪೈ ಆರ್ ಸ್ಕ್ವಯರ್ ಆಗುತ್ತೆ. ಇದರ ಸೂತ್ರ ಅದು, ಏರಿಯಾವನ್ನು ಕಂಡಿರ್ತಕ್ಕಂಥ ಒಂದು ಸೂತ್ರ. ಓಕೆ ಸರ್, ಇದಂತೂ ತುಂಬಾನೇ ಅದ್ಭುತವಾಗಿತ್ತು ಸರ್. ಮನೆಯಲ್ಲಿರುವಂತಹ ವಸ್ತುಗಳನ್ನ ಇಟ್ಕೊಂಡು ನಾವು ವೃತ್ತದ ಪರಿಧಿಯನ್ನು ನಾವೇ ಫಾರ್ಮುಲಾ ಕಂಡಿಡಿದಂಗಾಯ್ತು ಸರ್. ಈಗ ಕೊಟ್ಟಿರ್ತ ಇಲ್ಲೊಂದು ಸಮೀಕ್ಷಾ ಪ್ರಶ್ನೆ ಇದೆ. ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಮತ್ತು ಸುತ್ತಳತೆ ಎಷ್ಟು ಅಂತ ಹೇಳಿ ಹೇಳ್ಬೇಕು. ಇದೊಂದು ಅನಿಯಮಿತ ಆಕೃತಿ,
ಮೊದಲನೇ ಆಪ್ಷನ್ಸ್ ವಿಸ್ತೀರ್ಣ 18 ಚದರ ಮೂಲಮಾನ ಸುತ್ತಳತೆ 13 ಮೂಲಮಾನ ಅಥವಾ ಎರಡನೇ ಆಪ್ಷನ್ ವಿಸ್ತೀರ್ಣ 18 ಮೂಲಮಾನ ಸುತ್ತಳತೆ 13 ಚದರ ಮೂಲಮಾನ ಮೂರನೇ ಆಪ್ಷನ್ಸ್ ವಿಸ್ತೀರ್ಣ 13 ಚದರ ಮೂಲಮಾನ ಸುತ್ತಳತೆ 18 ಮೂಲಮಾನ ಅಥವಾ ವಿಸ್ತೀರ್ಣ 13 ಮೂಲಮಾನ ಸುತ್ತಳತೆ 18 ಚದರ ಮೂಲಮಾನ ಸರ್ ಅದು ಆಕ್ಚುಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಇದೆ ಬಟ್ ಆದ್ರೂ ಈ ಪಿಕ್ಚರ್ ಅಲ್ಲಿ ಕೊಟ್ಟಿರೋಂತಹ ನಂಬರ್ಸ್ ನ ಯೂಸ್ ಮಾಡ್ಕೊಂಡ್ರೆ ಬೇಗನೆ ಆನ್ಸರ್ ಸಿಗುತ್ತೆ ಅಂತ ನಂಗೆ ಅನ್ಸ್ತಾ ಇದೆ ಸರ್ ಹೌದು ಶ್ರೀ ಖಂಡಿತ ನೀನ್ ಹೇಳಿದ್ ನಿಜ ನೋಡಿ ನೀವು ಮಾಡಿಯಲ್ಲ ಅದನ್ನ ಪಕ್ಕದಲ್ಲಿ ಯಾರು ಹೇಳ್ತಾ ಇರಂಗಿದೆ ಸ್ಯಾಂಡಿ ನಿನ್ಗೆ ಇಲ್ಲ ಇಲ್ಲ ಸರ್ ನಾನೇ ಮಾಡ್ತಾ ಇದೀನಿ ಯಾರು ಹೇಳ್ಕೊಡ್ತಾ ಇಲ್ಲ ಸ್ಯಾಂಡಿ ನಿಂದು ಹೇಳು ಉತ್ತರ ಯಾವ್ದು ಅಂತ ಸರ್ ಸರ್ ನನ್ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಂದ್ರೆ ಈ ಅನಿಮಿಯತ ಆಕೃತಿ ಕೊಟ್ಟಿರೋದ್ರಿಂದ ನಾನು ಆಗ್ಲೇ ನೀವ್ ಹೇಳ್ದಂಗೆ ಇದನ್ನ ವಿಭಾಗಿಸ್ಕೋಬೇಕು ಸೊ ಒಟ್ಟಾರೆಯಾಗಿ ಇದ್ರ ಸುತ್ತಳತೆ ನೋಡಿದಾಗ ಅಂದ್ರೆ ಮೊದಲಿಗೆ ಸುತ್ತಳತೆ ನೋಡಿದಾಗ 18 ಮೂಲಮಾನಗಳು ಬರ್ತವೆ ಮತ್ತೆ ವಿಸ್ತೀರ್ಣವನ್ನು ನೋಡಿದಾಗ 4 ಚುಕ್ಕಿಗಳು ಸೇರಿ ಒಂದು ಬಾಕ್ಸ್ ಆಗ್ತವೆ ಸೊ ಅದೇ ತರ ಒಟ್ಟಾರೆಯಾಗಿ ಇಲ್ಲಿ 13 ಬಾಕ್ಸ್ ಗಳಿವೆ ಸೊ ಅಲ್ಲಿಗೆ 13 ಚದರ ಮೂಲಮಾನಗಳು ಆಗ್ತವೆ ಸರ್ ವೆರಿ ಗುಡ್ ಶ್ರೀ ನೀನ್ ಹೇಳ್ತೀಯಾ ಇದಕ್ಕೆ ಉತ್ತರ ಏನು ಅಂತ ಹಾ ಸರ್ ನಾನು ಅದೇ ತರ ಲೆಕ್ಕ ಮಾಡ್ಕೊಂಡೆ ಸರ್ ಆದ್ರೆ ನಾನು ಮೊದಲು ವಿಸ್ತೀರ್ಣ ಮಾಡ್ಕೊಂಡೆ ಆಮೇಲೆ ಸುತ್ತಳತೆ ಮಾಡ್ಕೊಂಡೆ ಸರ್ ನನ್ನ ಆಪ್ಷನ್ ಕೂಡ ಸಿ ಆಗಿದೆ ಸರ್ ಹೌದು ಸರಿಯಾದ ಉತ್ತರ ಹಾಗೆ ಈಗ ಈ ಕ್ಲಾಸ್ ಎರಡನೇ ನನ್ನ ತರಗತಿ ಮುಗಿದಿದೆ ಓಕೆ ಸರ್ ಬೈ ಸರ್ ಬೈ ಸರ್ ಬೈ ಬೈ ಆಂಟಿ ನೆನ್ನೆ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ ಹೌದು ಹೌದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನಾನಂತೂ ತುಂಬಾ ಕಲಿತೆಪ್ಪ ನೀನು ಹಾ ಕಲಿತೆ ಆದ್ರೂ ನೆನ್ನೆ ಏನೋ ಒಂದು ಡೌಟ್ ಇದೆ ಅಂತ ಹೇಳ್ತಾ ಇದ್ದಲ್ಲ ಡೌಟ್ ಇದೆ ಇದು ಮೇಡಮ್ ಬಂದ್ಮೇಲೆ ನಾನು ಒಟ್ಟಿಗೆ ಕೇಳ್ತೀನಿ ಸರಿನಾ ಸರಿ ಮ್ಯಾಮ್ ಬಂದ್ರು ಗುಡ್ ಆಫ್ಟರ್ನೂನ್ ಮಕ್ಕಳಾ ಗುಡ್ ಆಫ್ಟರ್ನೂನ್ ಮ್ಯಾಮ್ ಏನಾದ್ರೂ ನಿನ್ನೆ ನಾವು ಸುತ್ತಳತೆ ಮತ್ತು ವಿಸ್ತೀರ್ಣದ ಪಾಠವನ್ನ ಕಲ್ತ್ಕೊಂಡಿದ್ವಿ ಅಲ್ವಾ ಮಕ್ಕಳಾ ನಿಮ್ಗೆ ಅದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದೆಯಾ ಹಾ ಮ್ಯಾಮ್ ನನಗೊಂದು ಪ್ರಶ್ನೆ ಇದೆ ನೀವು ಸುತ್ತಳತೆ ಹೇಳ್ಕೊಟ್ರಿ ಸರ್ ವಿಸ್ತೀರ್ಣ ಹೇಳ್ಕೊಟ್ರು ಅದಾದ್ಮೇಲಿಂದ ನನಗೊಂದು ಪ್ರಶ್ನೆ ಕಾಡ್ತು ಏನಪ್ಪ ಅಂತಂದ್ರೆ ಈ ಸುತ್ತಳತೆಗೂ ಮತ್ತು ವಿಸ್ತೀರ್ಣಕ್ಕೂ ಏನಾರ ಸಂಬಂಧ ಇದೆಯಾ ಹಾ ಸಂಡಿ ವೆರಿ ಗುಡ್ ಪ್ರಶ್ನೆ ಕೇಳಿದ್ಯ ಪುಟ್ಟ ಈ ಖಂಡಿತವಾಗಿ ಈ ಸುತ್ತಳತೆಗೆ ಮತ್ತೆ ವಿಸ್ತೀರ್ಣಕ್ಕೆ ಯಾವುದೇ ರೀತಿಯ ಒಂದು ಸಂಬಂಧ ನೇರವಾದ ಒಂದು ಸಂಬಂಧ ಇಲ್ಲ ಪುಟ್ಟ ಆದ್ರೆ ಈ ಒಂದು ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಹೆರಾನ್ಸ್ ಅಂತ ಒಬ್ರು ಗಣಿತಜ್ಞರಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಒಂದು ತ್ರಿಭುಜವನ್ನ ತಗೊಂಡು ಆ ತ್ರಿಭುಜದ ಸುತ್ತಳತೆ ಮತ್ತು ತ್ರಿಭುಜದ ವಿಸ್ತೀರ್ಣಕ್ಕೆ ಒಂದು ಸಂಬಂಧದ ಒಂದು ಸೂತ್ರವನ್ನ ಅವ್ರೇನ್ ಮಾಡಿದ್ದಾರೆ ಕಂಡು ಹಿಡಿದಿದ್ದಾರೆ ಈಗ ನಾನು ನಿಮ್ಗೆ ಒಂದು ತ್ರಿಭುಜವನ್ನ ತಗೊಂಡು ಹೇಗೆ ಅದರ ಸುತ್ತಳತೆ ಮತ್ತೆ ವಿಸ್ತೀರ್ಣವನ್ನು ತಗೊಂಡು ಅವ್ರು ಹೇಗೆ ಒಂದು ಸಂಬಂಧವನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ನಿಮ್ಗೆ ಈ PPT ಮೂಲಕ ತೋರಿಸ್ಕೊಡ್ತೀನಿ ಈಗ ಒಂದು ತ್ರಿಭುಜದ ಸುತ್ತಳತೆ ಅಂದ್ರೆ 3 ಬಾಹುಗಳ ಮೊತ್ತ ತ್ರಿಭುಜದ ಸುತ್ತಳತೆ ಇಸಿಕೊಂಡು A+B+C ಮಾನಗಳು ಅಂತ ತಗೊಳ್ಳೋಣ ಹಾಗೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಅಂದ್ರೆ 1/2 ಪಾದ × ಎತ್ತರ ಎತ್ತರ ಅದನ್ನ 1/2 × B × H ಚದುರ ಮಾನಗಳು ಅಂತ ಹೇಳಿ ನಾವು ಕರಿತೀವಿ ಮತ್ತೆ ಈ ಸೂತ್ರವನ್ನ ನಾವು ಕಂಡುಹಿಡಿಬೇಕಾದ್ರೆ ಇದಕ್ಕೊಂದು ಸೂತ್ರದ ಹೆಸರನ್ನೇ ಕರೀತಾರೆ ಇದಕ್ಕೆ ಹೆರಾನ್ಸ್ ಹೀರೋ ಸೂತ್ರ ಅಂತಾನು ಕರೀತಾರೆ ಈ ಹೀರೋಸ್ ಸೂತ್ರ ಅಂತ ಕರೆದ ಮೇಲೆ ಈ ತ್ರಿಭುಜದ ವಿಸ್ತೀರ್ಣ ಇಸಿಕೊಟ್ಟು ವಿಸ್ತೀರ್ಣ × ವಿಸ್ತೀರ್ಣ ಅಂತ ಅಂದ್ರೆ ವಿಸ್ತೀರ್ಣದ ವರ್ಗ ಮಾಡ್ತೇವೆ ವಿಸ್ತೀರ್ಣದ ವರ್ಗ ಇಸಿಕೊಂಡು S × S − A × S − B × √S × S − A, S − B, S − C ಚದುರಮಾನಗಳು ಇಲ್ಲಿ ಎ ಮತ್ತೆ ಬಿ ಮತ್ತು ಸಿಗಳು ತ್ರಿಭುಜದ ಬಾಹುಗಳಾಗಿದ್ರೆ ಎಸ್ ಅನ್ನೋದು ತ್ರಿಭುಜದ ಅರ್ಧದ ಸುತ್ತಳತೆ ಅಂತ ಹೇಳ್ತಾರೆ ತ್ರಿಭುಜದ ಅರ್ಧದ ಸುತ್ತಳತೆ ಅಂದ್ರೆ ಎಸ್ ಅಂತಂದ್ರೆ A+B+C ಅದನ್ನ 2 ಸುತ್ತಳತೆಯನ್ನ 2 ಭಾಗ ಮಾಡಿದ್ರೆ ಎಷ್ಟು ಮಾನಗಳು ಬರುತ್ತೆ ಅಷ್ಟು ಇದನ್ನ ಎಲ್ಲಿ ಉಪಯೋಗಿಸ್ತಾರಪ್ಪ ಅಂದ್ರೆ ತ್ರಿಭುಜದ ಎತ್ತರವನ್ನ ಸರಳವಾಗಿ ಕಂಡುಹಿಡಿಯಲು ಸಾಧ್ಯವಿದ್ದೇ ಇರತಕ್ಕಂತಹ ಸಂದರ್ಭದಲ್ಲಿ ಈ ಸೂತ್ರ ತುಂಬಾ ಉಪಯುಕ್ತವಾಗಿದೆ ಅಂತ ಹೆರಾನ್ಸ್ ಅವರು ಹೇಳ್ತಾ ಇದ್ರು ಈಗಿನ ನಮ್ ಪಿರಮಿಡ್ ಇದೆಯಲ್ಲ ಈಜಿಪ್ಟ್ ನ ಪಿರಮಿಡ್ ಅಲ್ಲಿ ಈ ಸೂತ್ರವನ್ನ ಬಳಸ್ಕೊಂಡು ಆ ಪಿರಮಿಡ್ ಗಳನ್ನ ರಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾ ಮ್ಯಾಮ್ ಗೊತ್ತಾಯ್ತು ನೀವು ತ್ರಿಭುಜಕ್ಕೆ ಏನೋ ಹೇಳ್ಬಿಟ್ರಿ ಬೇರೆ ಆಕೃತಿಗಳಿಗೆ ಅಲ್ಲೂ ಕೂಡ ಈ ತರ ಸಂಬಂಧ ನಾವು ಕಲ್ಪಿಸ್ಕೋಬಹುದಾ ಹಾ ಪುಟ್ಟ ಹೀಗೆ ಬೇರೆ
ಆಕೃತಿಗಳಿಗೂ ಸಹಿತ ನಾವು ಈ ಕೆಲವೊಂದು ಸಂಬಂಧಗಳನ್ನ ನಾವು ಕಲ್ಪಿಸ್ಕೋಬಹುದು. ಈಗ ಇಲ್ಲಿ ನೋಡಿ, ನಿಮ್ಗೆ ಒಂದು ಆಕೃತಿನ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಯಾವ ಆಕೃತಿ ಅಂತ ಹೇಳ್ತೀಯಮ್ಮ ಶ್ರೀ? ಮ್ಯಾಮ್ ಇದು ಐದು ಇದೆ, ಸೊ ಪಂಚಭುಜಾಕೃತಿ. ಹಾ, ವೆರಿ ಗುಡ್ ಪುಟ, ಇದು ಪಂಚಭುಜಾಕೃತಿ. ಈ ಪಂಚಭುಜಾಕೃತಿಯಲ್ಲಿ ನಾನು ಎಷ್ಟು ತ್ರಿಭುಜಗಳನ್ನಾಗಿ ವಿಂಗಡಿಸಿದೀನಿ? ಮ್ಯಾಮ್ ಒಂದು ಎರಡು ಮೂರು, ಮೂರಾಗಿ ವಿಂಗಡಿಸಿದೀರಾ ಮ್ಯಾಮ್? ಹಾ, ಇಲ್ಲಿ ಮೂರು ತ್ರಿಭುಜಗಳನ್ನಾಗಿ ವಿಂಗಡಿಸಿದೀನಿ. ಹಾಗೇನೆ ಪಕ್ಕದಲ್ಲಿ ಇನ್ನೊಂದು ಆಕೃತಿ ಕಾಣಿಸ್ತಾ ಇದೆ ಸ್ಯಾಂಡಿ ಪುಟ, ಅದು ಯಾವ ಆಕೃತಿ ಅಂತ ಹೇಳ್ತೀಯಪ್ಪ? ಹಾ ಮ್ಯಾಮ್, ಇದು ಷಡ್ಭುಜ ಆಕೃತಿ ಮ್ಯಾಮ್. ವೆರಿ ಗುಡ್, ಇದು ಷಡ್ಭುಜಾಕೃತಿ. ಹಾಗಾದ್ರೆ ಅದರಲ್ಲೂ ನಾನು ತ್ರಿಭುಜಗಳ ಭಾಗಗಳನ್ನ ಮಾಡಿದೀನಿ. ಎಷ್ಟು ಭಾಗಗಳನ್ನಾಗಿ ಮಾಡಿದೀನಿ? ಒಂದು ಎರಡು ಮೂರು ಮ್ಯಾಮ್, ಒಟ್ಟು ನಾಲ್ಕು ತ್ರಿಭುಜಗಳಾಗಿ ನೀವು ಭಾಗ ಮಾಡಿದೀರಾ. ಹಾ, ವೆರಿ ಗುಡ್. ಹಾಗೆ ಪಕ್ಕದಲ್ಲಿ ಇನ್ನೊಂದು ಆಕೃತಿ ಕಾಣಿಸ್ತಾ ಇದೆ ಶ್ರೀ ಪುಟ, ಅದನ್ನ ಹೇಳು ಪುಟ, ಯಾವ ಆಕೃತಿ ಅದು ಅಂತ? ಮ್ಯಾಮ್ ಎಂಟಿದೆ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಹೆಸರು ಜ್ಞಾಪಕಕ್ಕೆ ಬರ್ತಿಲ್ಲ ಮ್ಯಾಮ್. ಆ ಎಂಟು ಬಾಹುಗಳಿದ್ರೆ ಅದನ್ನ ನಾವು ಅಷ್ಟಭುಜಾಕೃತಿ ಅಂತ ಕರಿತೀವಿ. ಗೊತ್ತಾಯ್ತಾ ಪುಟ್ಟ? ಎಂಟು ಭುಜ ಇದ್ರೆ ಏನದು, ಎಷ್ಟು ಎಂತ ಆಕೃತಿ ಅಂತ ಕರಿತೀವಿ? ಅಷ್ಟಭುಜಾಕೃತಿ, ಅಷ್ಟಭುಜಾಕೃತಿ ಅಂತ ಕರಿತೀವಿ. ಈಗ ಅದ್ರ ಒಳಗಡೆ ಎಷ್ಟು ತ್ರಿಭುಜಗಳನ್ನ ವಿಂಗಡಿಸಿದೀನಿ? ಮ್ಯಾಮ್ ಒಂದು ಎರಡು ಮೂರು ನಾಲ್ಕು ಐದು ಆರು ತ್ರಿಭುಜಗಳಾಗಿದ್ದಾವೆ. ಆರು ತ್ರಿಭುಜಗಳಾಗಿ ವಿಂಗಡಿಸಿದೀವಿ. ಈ ತರ ನಾವು ಎಲ್ಲಾ ಬಹುಭುಜಾಕೃತಿಗಳನ್ನ ನಿರ್ದಿಷ್ಟ ತ್ರಿಭುಜಗಳನ್ನಾಗಿ ಗುರುತಿಸ್ಕೊಂಡು ಅದರ ಸುತ್ತಳತೆಯನ್ನ ಬಳಸ್ಕೊಂಡು ಹಾಗೆ ಆ ತ್ರಿಭುಜದ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬಹುದು ಅಂತ ಹೇಳ್ಬಿಟ್ಟು ಈ ಹೆರಾನ್ ಸೂತ್ರ ವಿಸ್ತೀರ್ಣ ಮತ್ತು ಸುತ್ತಳತೆಯ ಸಂಬಂಧವನ್ನ ಕೊಡುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ರು. ಮತ್ತೆ ಈ ಹೆರಾನ್ಸ್ನ ಹೀರೋಸ್ ಆಫ್ ಅಲೆಕ್ಸಾಂಡ್ರಿಯಾ ಅಂತಾನೂ ಕರೀತಾ ಇದ್ರು, ಗೊತ್ತಾ ಮಕ್ಳ? ಹಾ ಮ್ಯಾಮ್, ಇಲ್ಲ ಮ್ಯಾಮ್, ಇದು ತುಂಬಾ ಒಳ್ಳೆ ಪರಿಕಲ್ಪನೆ ಮ್ಯಾಮ್. ನಿಜ, ನನ್ ಡೌಟ್ ಕ್ಲಿಯರ್ ಆಯ್ತು ಮ್ಯಾಮ್. ಈ ಸೂತ್ರವನ್ನು ಕೊಟ್ಟಂತಹ ಈ ಮಹಾನ್ ಗಣಿತದ ಬಗ್ಗೆ, ಗಣಿತಜ್ಞದ ಬಗ್ಗೆ ಏನಾದ್ರೂ ಸ್ವಲ್ಪ ವಿಷಯ ಹೇಳ್ತೀರಾ ಮ್ಯಾಮ್? ಹಾ ಪುಟ, ಹೇಳ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಹೆರಾನ್ಸ್ ಅವರ ಒಂದು ಚಿತ್ರವನ್ನ ಕೊಟ್ಟಿದ್ದೀನಿ. ಈ ಹೆರಾನ್ಸ್ ಅವರು ಸುಮಾರು ಕ್ರಿಸ್ತಶಕ 10ರಲ್ಲಿ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾದಲ್ಲಿ ಇವರು ಜನಿಸಿದ್ರು. ಇವರು ಅನ್ವಯಿತ ಗಣಿತದ ಬಗ್ಗೆ ಕೆಲಸ ಮಾಡಿದ್ದಾರೆ, ಮತ್ತೆ ಗಣಿತೀಯ ಮತ್ತು ಭೌತಿಕ ಎನ್ಸೈಕ್ಲೋಪೀಡಿಯಾನು ಇವರನ್ನ ಭೌತಿಕ ಎನ್ಸೈಕ್ಲೋಪೀಡಿಯಾ ಅಂತಾನು ಕರೀತಾ ಇದ್ರು. ಅವರ ಜ್ಯಾಮಿತಿಯ ಕೆಲಸಗಳು ಹೆಚ್ಚಾಗಿ ಕ್ಷೇತ್ರ ಗಣಿತದ ಸಮಸ್ಯೆಗಳ ಮೇಲೆ ಇದ್ದು ಅವರು ಮೂರು ಪುಸ್ತಕಗಳನ್ನ ಬರೆದಿದ್ರು. ಆ ಪುಸ್ತಕದಲ್ಲಿ ಚೌಕ, ಆಯತ, ತ್ರಿಭುಜ, ತ್ರಾಪಿಜ್ಯ, ಬಹುಭುಜಾಕೃತಿಗಳು, ಹೀಗೆ ಸಿಲಿಂಡರ್, ಶಂಕು, ಗೋಲ ಮುಂತಾದ ಮೇಲ್ಮೈ ವಿಸ್ತೀರ್ಣದ ಬಗ್ಗೆ ತಿಳಿಸ್ತಾ ಇತ್ತು. ಈ ಪುಸ್ತಕದಲ್ಲಿ ಹೆರಾನ್ಸ್ ಅವರು ತ್ರಿಭುಜದ ವಿಸ್ತೀರ್ಣವನ್ನು ಅದರ ಮೂರು ಬಾಹುಗಳಲ್ಲಿ ವ್ಯಕ್ತಪಡಿಸಿ ಪ್ರಸಿದ್ಧವಾದ ಸೂತ್ರವನ್ನು ಅವರು ನಿರೂಪಿಸಿದ್ದಾರೆ. ಗೊತ್ತಾಯ್ತಾ ಸ್ಯಾಂಡಿ? ಹಾ ಮ್ಯಾಮ್, ಗೊತ್ತಾಯ್ತು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮ್ಯಾಮ್. ಮ್ಯಾಮ್, ಇದೇ ತರ ಯಾವ್ದಾದ್ರೂ ಐತಿಹಾಸಿಕ ಘಟನೆಗಳು ಐತಿಹಾಸಿಕದ ಮಹತ್ವಗಳೇನಾದ್ರು ಇದೆಯಾ ಈ ಪರಿಕಲ್ಪನೆಗೆ ಸಂಬಂಧಪಟ್ಟಾಗೆ? ಮತ್ತೆ ಇನ್ನ ಹೆಚ್ಚಿನದಾಗಿ ಬೇರೆ ಬೇರೆ ಗಣಿತಜ್ಞರ ಬಗ್ಗೆ ತಿಳಿಸ್ಕೊಡ್ತೀರಾ ಮ್ಯಾಮ್? ಆ ಪುಟ್ಟ, ಈ ಸುತ್ತಳತೆ ಮತ್ತು ವಿಸ್ತೀರ್ಣದ ಪರಿಕಲ್ಪನೆಯನ್ನ ನಮ್ಮ ಪ್ರಾಚೀನ ಜಗತ್ತಿನಲ್ಲಿ ಕಳೆದ ಶತಮಾನಗಳಲ್ಲಿ ಅನೇಕ ಪ್ರಾಯೋಗಿಕ ಅನ್ವಯಗಳನ್ನ ಹೊಂದಿವೆ. ಅದರಲ್ಲಿ ನಾನು ನಿಮ್ಗೆ ಫಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಗೀಜಗಾದ ಪಿರಮಿಡ್ಗಳು ಅಂತ ಕರೀತಾರೆ. ಸುಮಾರು ಕ್ರಿಸ್ತ ಪೂರ್ವ 2500ರಲ್ಲಿ ಇದನ್ನ ನಿರ್ಮಿಸಿದ್ರು. ಈ ಗೀಜಗಾದ ಪಿರಮಿಡ್ಗಳು ವಾಸ್ತುಶಿಲ್ಪ, ಎರಡು ಆಯಾಮದ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನ ಬಳಸ್ಕೊಂಡು ವಿನ್ಯಾಸಗಳ ಪ್ರತಿ ತ್ರಿಭುಜಾಕಾರದ ಬದಿ ಎಷ್ಟು ದೊಡ್ಡದಾಗಿದೆ ಅಂತ ತಿಳಿಸ್ತಾ ಇದ್ರು. ಜೊತೆಗೆ ಸುಮಾರು ಕ್ರಿಸ್ತ ಪೂರ್ವ 100ರಿಂದ ಚೀನಿಗೆ ವಿವಿಧ ಎರಡು ಆಯಾಮದ ಆಕೃತಿಯ ವಿಸ್ತೀರ್ಣ ಹೇಗೆ ಲೆಕ್ಕ ಹಾಕ್ಬೇಕು ಅಂತ ತಿಳಿಸ್ತಾ ಇದ್ರು. ಸ್ಯಾಂಡಿ ಪುಟ, ಈ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇದು ಯಾವ್ದು ಅಂತ ಹೇಳ್ತೀಯಪ್ಪ? ಹಾ ಮ್ಯಾಮ್, ಇದು ಹರಪ್ಪ ಮತ್ತು ಮೊಹೆಂಜೊದಾರ್ ಅಂದ್ರೆ ಸಿಂಧು ನಾಗರಿಕತೆ ಸಂಬಂಧಪಟ್ಟ ಚಿತ್ರ ಅಲ್ವಾ ಮ್ಯಾಮ್ ಇದು? ಹಾ ಪುಟ್ಟ, ಇದು ಹರಪ್ಪ ಮತ್ತು ಮೊಹೆಂಜೊದಾರದಲ್ಲಿರ್ತಕ್ಕಂತ ಸಿಂಧು ಕಣಿವೆಯ ನಾಗರಿಕತೆಯಲ್ಲಿ ಇರ್ತಕ್ಕಂತ ಒಂದು ಅವಶೇಷಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತ ಮಹಾಸ್ನಾನ ಅಂತ ಕರೀತಾರೆ. ಇದು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಈ ಮಹಾಸ್ನಾನವನ್ನ ನಿರ್ಮಿಸಲಾಗಿತ್ತು ಎಂದು
ಪುರಾತತ್ವ ಪುರಾವೆಗಳು ಸೂಚಿಸ್ತವೆ. ಇದು ಮಹಾಸ್ನಾನವನ್ನ ಪ್ರಾಚೀನ ಪ್ರಪಂಚದ ಅತ್ಯಂತ ಹಿಂದಿನ ಸಾರ್ವಜನಿಕ ನೀರಿನ ತೊಟ್ಟಿ ಅಂತಾನು ಕರೀತಾರೆ. ಇದು 11.88x7.01 meter ಅಳತೆ ಮತ್ತೆ 2.4 meter ಆಳವನ್ನ ಹೊಂದಿದೆ. ಇದನ್ನ ನೀರು ಸೋರಿಕೆ ಆಗದೆ ಇರ್ತಕ್ಕಂತ ಇಟ್ಟಿಗೆಯಿಂದ ನಿರ್ಮಿಸಲಾಗಿತ್ತು ಅಂತಾನು ಹೇಳ್ತಾರೆ ಪುಟ. ಗೊತ್ತಾಯ್ತಾ? ಹಾಗೆ ಈಗ ಇಲ್ಲಿ ಇನ್ನೊಂದು ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇದು ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನ. ಇದು ಎಲ್ಲಿದೆ ಅಂತ ಅಂದ್ರೆ ತಮಿಳ್ನಾಡಿನಲ್ಲಿರ್ತಕ್ಕಂತ ತಂಜಾವೂರಿನ ಕಾವೇರಿ ನದಿಯ ದಂಡೆಯಲ್ಲಿರುವ ಶಿವನಿಗೆ ಅರ್ಪಿತವಾಗಿರ್ತಕ್ಕಂತ ಹಿಂದೂ ದೇವಾಲಯ. ಇದು ಕ್ರಿಸ್ತ ಶಕ 1003 ಮತ್ತು 1010 ನಡುವೆ ತಮಿಳು ರಾಜ ರಾಜರಾಜ ಚೋಳ ನಿರ್ಮಿಸಿದನು. ಈ ದೇವಾಲಯ ಚೋಳ ವಂಶದ ಜೊತೆಗೆ ಚೋಳರ ಸಮಕಾಲೀನ ಉತ್ತಮ ದೇವಾಲಯಗಳು ಎಂದು ಕರೆಯಲ್ಪಡುತ್ತೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣನೂ ಸಹ ಆಗಿದೆ. ವಿಶ್ವದ ಅತಿ ಎತ್ತರ ದೇವಾಲಯಗಳಲ್ಲಿ ಒಂದು. ಮತ್ತೆ ಮಧ್ಯಾಹ್ನದ ಸಮಯದಲ್ಲಿ ಈ ಗೋಪುರದ ನೆರಳು ನೆಲದ ಮೇಲೆ ಬೀಳದೆ ಇರೋ ತರ ನೋಡ್ಕೊಂಡಿದ್ದಾರೆ. ಮತ್ತೆ ಇದು ವಿಶ್ವದ ಮೊದಲ ಅಮೃತ ಶಿಲೆಯ ದೇವಾಲಯ ಅಂತಾನು ಹೇಳ್ತಾರೆ. ಶ್ರೀಪುಟ, ಇಲ್ಲಿ ಇನ್ನೊಂದು ಚಿತ್ರ ಕಾಣಿಸ್ತಾ ಇದೆಯಲ್ಲ, ಅದನ್ನ ಅವ್ರು ಯಾರಪ್ಪ ಅಂದ್ರೆ ಜೋಹಾನ್ಸ್ ಕೆಪ್ಲರ್ ಅಂತ ಹೇಳಿ. ಅವರು 1571 ರಿಂದ 1630 ಜನಿಸಿ ಜೀವಿಸಿದ್ರು. ಇವರು ಅಂಡಾಕೃತಿ ಮತ್ತು ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರಗಳನ್ನ ಬಳಸ್ಕೊಂಡು ಗ್ರಹಗಳು ಸೂರ್ಯನಿಗೆ ಪ್ರದಕ್ಷಿಣೆ ಹಾಕುವ ಅವುಗಳ ಕಕ್ಷೀಯ ಭಾಗಗಳ ವಿಸ್ತೀರ್ಣವನ್ನ ಅಳೆಯೋದು ಹೇಗೆ ಅಂತ ಹೇಳಿ ನಮ್ಗೆ ತೋರಿಸ್ಕೊಟ್ಟಿದ್ರು. ಈಗ ಇನ್ನೊಂದು ಸ್ಲೈಡ್ ಬರ್ತಾ ಇದೆ. ಶ್ರೀಪುಟ, ಈ ವಿಜ್ಞಾನಿ ಯಾರು ಅಂತ ಹೇಳ್ತೀಯಮ್ಮ? ಮ್ಯಾಮ್, ಇವರು ನ್ಯೂಟನ್ ಅವರಲ್ವಾ? ವೆರಿ ಗುಡ್ ಪುಟ. ಇವರು ಸರ್ ಐಸಾಕ್ ನ್ಯೂಟನ್ ಅಂತ ಇವರು ವಿಜ್ಞಾನಿ. ಆದ್ರೂ ಸಹಿತ ಇವರು ಕಲನಶಾಸ್ತ್ರಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕಲನಶಾಸ್ತ್ರ ಅಂತ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಕ್ಯಾಲ್ಕುಲಸ್ ಅಂತ ಕರೀತಾರೆ. ಇವರು ವಿಸ್ತೀರ್ಣದ ಪರಿಕಲ್ಪನೆಯನ್ನ ಬಳಸ್ಕೊಂಡು ಈ ಕಲನಶಾಸ್ತ್ರಕ್ಕೆ ಗಣಿತದ ಹೊಸ ವಿಭಾಗವನ್ನ ಹುಟ್ಟಿಸಿದ್ರು. ಬೀಜಗಣಿತದ ಪ್ರಮೇಯದೊಂದಿಗೆ ಸಂಬಂಧ, ರೇಖಾಗಣಿತದ ರೂಪಾಕೃತಿಗಳ ಅಧ್ಯಯನ, ಈ ಕಲನಶಾಸ್ತ್ರದ ಮೂಲಕ ಬೀಜಗಣಿತದಿಂದಲೇ ಬಗೆಹರಿಸಲಾಗಿರ್ತಕ್ಕಂತ ಹಲವು ಸಮಸ್ಯೆಗಳನ್ನ ಪರಿಹಾರವನ್ನ ಹೇಗೆ ಕಂಡುಕೊಳ್ಬಹುದು ಅಂತಾನು ತೋರಿಸ್ಕೊಟ್ಟಿದ್ರು ಪುಟ. ಗೊತ್ತಾಯ್ತಾ? ನೋಡಿ ಮಕ್ಕಳ, ನಾನ್ ನಿಮ್ಗೆ ರೇಖಾಗಣಿತದ ಒಂದು ಎರಡು ಒಗ್ಗಟ್ಟನ್ನ ಕೊಡ್ತೀನಿ. ಅದನ್ನ ನೀವು ನಿಧಾನಕ್ಕೆ ಯೋಚನೆ ಮಾಡಿ ಮುಂದಿನ ಅವಧಿಗೆ ನನ್ಗೆ ತಗೊಂಬಂದು ಹೇಳ್ಬೇಕು. ಆ ಒಗ್ಗಟ್ಟನ್ನ ಬಿಡಿಸ್ಕೊಂಡು ಬರ್ಬೇಕು. ಒಂದನೇ ಒಗ್ಗಟ್ಟು, ಒಂದೇ ಸರಳ ರೇಖೆಯನ್ನು ಎಳೆಯುವ ಮೂಲಕ ಆಯತವನ್ನು ಒಂದೇ ವಿಸ್ತೀರ್ಣದ ಎರಡು ತುಂಡುಗಳಾಗಿ ವಿಭಾಗಿಸಿ. ಬರ್ಕೊಳ್ತಾ ಇದ್ದೀರಾ? ಮ್ಯಾಮ್, ಬರ್ಕೊಳ್ತಾ ಇದ್ದೀವಿ. ಹಾಗೆ ಎರಡನೇ ಕ್ವಶನ್ ಇದೆ. ಕೇವಲ 3 ಸರಳ ರೇಖೆಯನ್ನು ಎಳೆಯುವ ಮೂಲಕ ಒಂದು ಆಯತವನ್ನು ಒಂದೇ ವಿಸ್ತೀರ್ಣದ 4 ತುಂಡುಗಳಾಗಿ ವಿಭಾಗಿಸಿ. ಇದನ್ನ ಯೋಚನೆ ಮಾಡಿ ಮುಂದಿನ ತರಗತಿಗೆ, ಅಂದ್ರೆ ಮುಂದಿನ ಅವಧಿಯ ತರಗತಿಗೆ ನೀವು ಉತ್ತರವನ್ನ ಬರ್ಕೊಂಡ್ ಬರ್ಬೇಕು. ಹಾಗೆ ಇನ್ನೂ 1-3 ಕ್ವಶನ್ಸ್ ಕೊಡ್ತೀನಿ. ಅದ್ರ ಬಗ್ಗೆನೂ ನೀವು ಚೆನ್ನಾಗಿ ಯೋಚನೆ ಮಾಡಿ ಆ ಕ್ವಶನ್ ಉತ್ತರವನ್ನ ಬರ್ಕೊಂಡ್ ಬರ್ಬೇಕು. ನಾವು ಒಂದೇ ವಿಸ್ತೀರ್ಣ ಮತ್ತು ಸುತ್ತಳತೆನೆ ಹೊಂದಿರ್ತಕ್ಕಂತ ಒಂದು ಆಕೃತಿಯನ್ನ ಕಂಡುಕೊಳ್ಳಬಹುದೇ ಅಂತ ಒಂದೇ ಕ್ವಶನ್. ಎರಡನೇ ಕ್ವಶನ್, ನಾವು ಒಂದೇ ವಿಸ್ತೀರ್ಣದ ಆದರೆ ವಿಭಿನ್ನ ಸುತ್ತಳತೆಯನ್ನು ಹೊಂದಿರುವ ಆಕೃತಿಗಳ ಗಣವನ್ನು ಕಂಡುಕೊಳ್ಳಬಹುದೇ? ಇದು ಎರಡನೇ ಕ್ವಶನ್. ಮೂರನೇ ಕ್ವಶನ್, ನಾವು ಒಂದೇ ಸುತ್ತಳತೆಯ ಆದರೆ ವಿಭಿನ್ನ ವಿಸ್ತೀರ್ಣಗಳನ್ನು ಹೊಂದಿರುವ ಆಕೃತಿಗಳ ಗಣವನ್ನು ಕಂಡುಕೊಳ್ಳಬಹುದೇ? ಇದು ಮೂರನೇ ಕ್ವಶನ್. ಈ 3 ಕ್ವಶನ್ಸ್ ಮತ್ತೆ ಆ ಎರಡನ್ನ ಒಗಟನ್ನ ಬಿಡಿಸ್ಕೊಂಡು ಮುಂದಿನ ಅವಧಿಯ ತರಗತಿಗೆ ನೀವು ಬರ್ಬೇಕು. ಓಕೆನಾ ಪುಟ? ಇವತ್ತಿನ ಈ ಅವಧಿಯನ್ನ ಮುಗಿಸ್ತಾ ಇದ್ದೀನಿ. ಓಕೆ ಮ್ಯಾಮ್, ಬೈ ಮ್ಯಾಮ್. ಬೈ ಪುಟ. ಹಾ ಸರ್, ನಿನ್ನೆ ಕ್ಲಾಸ್ ಹೇಗಾಯ್ತು ಸರ್? ಮೇಡಮ್, ಮಕ್ಕಳು ಉಳಿದ ಪೂರ್ತಿ ಕತೆ ಕೇಳೋದಕ್ಕೆ ತುಂಬಾ ಕಾತರದಿಂದ ಇದ್ರು. ಕ್ಲಾಸ್ನ ನಂತರ ಕೆಲವು ಒಗಟು ಮತ್ತು ಪ್ರಶ್ನೆಗಳನ್ನ ಕೇಳಿದೆ. ತುಂಬಾ ಉತ್ತಮವಾದ ಪ್ರತಿಕ್ರಿಯೆ ಇತ್ತು ಸುಮಾ ಮೇಡಮ್. ಹಾ ಸರ್, ಹಾಗೆ ಈ ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಏನಾದ್ರೂ ಐಡಿಯಾ ಇದೆಯಾ ಸರ್? ಹಾ ಮೇಡಮ್, ಲಾಕ್ಡೌನ್ ಟೈಮ್ ಆಗಿರೋದ್ರಿಂದ ತಮ್ಮ ಸುತ್ತಮುತ್ತ ಇರುವ ಜಾಗಗಳ ವಿಸ್ತೀರ್ಣ ಹಾಗೂ ಸುತ್ತಳತೆಯನ್ನ
ಪಟ್ಟಿ ಮಾಡುವ ಮೂಲಕ ಹೇಳ್ಕೊಡ್ಬಹುದು. ಇನ್ನಷ್ಟು ವಿಡಿಯೋ ಮತ್ತು ಸಿಮ್ಯುಲೇಷನ್ಸ್ ಮೂಲಕನು ಇದನ್ನ ತರಗತಿಗೆ ತಗೊಂಡು ಹೋಗಬಹುದು. ಹಾಗೆ ನಮ್ಮ ನಿತ್ಯ ಜೀವನದಲ್ಲಿ ನೋಡುವ ಆಯತ ಹಾಗೂ ಚೌಕಾಕಾರದ ವಸ್ತುಗಳ ಸುತ್ತಳತೆ ಹಾಗೆ ವಿಸ್ತೀರ್ಣ ಅಳೆಯಲು ಸೂಕ್ತವಾಗಿರ್ತದೆ ಮೇಡಮ್. ಹಾ ಓಕೆ ಸರ್, ಚೆನ್ನಾಗಿದೆ. ಆದ್ರೆ ಮಕ್ಕಳಿಗೆ ಇನ್ನೊಂದ್ ಸ್ವಲ್ಪ ಪ್ರಾಜೆಕ್ಟ್, ಈ ವಿಷಯದ ಬಗ್ಗೆ ಯಾವ ರೀತಿ ಅಸೆಸ್ ಮಾಡಬಹುದು ಅಂತ ನಂಗೊಂಚೂರು ತಿಳಿಸ್ಕೊಡ್ತೀರಾ ಸರ್? ಇದನ್ನ ಆಟದ ಮೂಲಕ ಅಥವಾ ಬಣ್ಣ ಹಚ್ಚುವ ವಿಧಗಳಿಂದ ಮಾಡಿದ್ರೆ ಮಕ್ಕಳು ಉತ್ತಮವಾಗಿ ಮಾಡುವರು, ನಮಗೂ ಸುಲಭವಾಗ್ತದೆ. ಈಗ ನೋಡಿ, ಚೌಕವನ್ನ ಸೆರೆ ಹಿಡಿಯತಕ್ಕಂತ ಆಟ ಅಂತ ಇದರ ಹೆಸರು. ಮಕ್ಕಳಿಗೆ ಎರಡು ದಾಳಗಳನ್ನ ಕೊಟ್ಟು ಒಂದು ದಾಳ ಉದ್ದವನ್ನ ಸೂಚಿಸುತ್ತದೆ, ಇನ್ನೊಂದು ದಾಳ ಅಗಲವನ್ನ ಪ್ರತಿನಿಧಿಸುತ್ತದೆ. ದಾಳಗಳನ್ನ ಉರುಳಿಸಿದಾಗ ಬಂದಂತಹ ಸಂಖ್ಯೆಗಳಿಗೆ ಅನುಗುಣವಾಗಿ ಗ್ರಾಫ್ ಆಳೆನಲ್ಲಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಗ್ರಾಫ್ ಆಳೆ, ಆ ಗ್ರಾಫ್ ಆಳೆನಲ್ಲಿ ಚೌಕ ಅಥವಾ ಆಯತವನ್ನ ರಚನೆ ಮಾಡ್ಕೊಬೇಕು. ಅದರ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಯಾವ ಮಗು ಹೆಚ್ಚಿನ ಭಾಗವನ್ನ ತುಂಬುತ್ತಾನೆ ಅವನು ಈ ಆಟದಲ್ಲಿ ವಿಜೇತ ಅಂತೇಳಿ ನಾವು ಡಿಕ್ಲೇರ್ ಮಾಡಬಹುದು. ಬಣ್ಣವನ್ನ ಹಚ್ಚುತ್ತಾರೆ ಆಗ ಯಾರು ಗೆಲ್ತಾರೆ ಅಂತೇಳಿ ನಾವು ಡಿಕ್ಲೇರ್ ಮಾಡಬಹುದು. ಕೊಟ್ಟಿರ್ತಕ್ಕಂತಹ ಉದ್ದ ಮತ್ತು ಅಗಲವನ್ನು ಆಧರಿಸಿ ಚೌಕ ಹಾಳೆಯಲ್ಲಿ ಆಕೃತಿಗಳನ್ನ ರಚಿಸಿ ಬಣ್ಣವನ್ನ ತುಂಬಬಹುದು. ಹೀಗೆ ಮಾಡಿರ್ತಕ್ಕಂತಹ ಇವನ್ನ ಮಕ್ಕಳ ಕೈಯಲ್ಲಿ ನಾವು ಮಾಡಿಸಿ ಅದನ್ನ ಆ ಒಂದು ಪ್ಯಾನಲ್ ಬೋರ್ಡ್ ನಲ್ಲಿ ಹಾಕಿದ್ರೆ ಮಕ್ಕಳು ಅತ್ಯಂತ ಚೆನ್ನಾಗಿ ಅದನ್ನ ಗಣಿತದ ಪರಿಕಲ್ಪನೆಗಳಾದ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ. ಹಾ ಹೌದು ಸರ್, ಚೆನ್ನಾಗಿದೆ ಸರ್. ನೀವು ಹೇಳಿದ ಎರಡು ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಹೌದು ಮ್ಯಾಮ್, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಪ್ರಾಜೆಕ್ಟ್ ಕೊಡಲು ಏನನ್ನಾದ್ರೂ ಯೋಚನೆ ಮಾಡಿದ್ದೀರಾ? ಹಾ ಸರ್, ನಾನು ಯೋಚನೆ ಮಾಡಿ ಒಂದಷ್ಟು ಪ್ರಾಜೆಕ್ಟ್ ಅನ್ನ ಅವ್ರಿಗೆ ಆಲ್ರೆಡಿ ಕೊಟ್ಟಿದ್ದೀನಿ ಸರ್. ಹೇಗ್ ಮಾಡಿದಾರೋ ಏನೋ ನಮ್ಮ ಮಕ್ಕಳು, ನೋಡ್ಬೇಕು ಸರ್. ನೋಡೋಣ. ಏ ಸ್ಯಾಂಡಿ, ಮ್ಯಾಮ್ ಕೊಟ್ಟಿದ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ದ? ಅಂದ್ರೆ ಇನ್ನ ಸ್ವಲ್ಪ ಅರ್ಧಂಬರ್ಧ ಮಾಡಿದೀನಿ ಶ್ರೀ, ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು ನಿಂದು. ಅಯ್ಯೋ ನಂದು ಅದೇ ಆಗಿದೆ, ನಾನ್ ಮೊದಲನೇ ಪ್ರಾಜೆಕ್ಟ್ ಮಾಡ್ದೆ, ಎರಡನೇ ಪ್ರಾಜೆಕ್ಟ್ ಹೆಂಗ್ ಮಾಡೋದು ಅಂತಾನೆ ಗೊತ್ತಾಗಿಲ್ಲ. ನಾನು ಎರಡನೇ ಪ್ರಾಜೆಕ್ಟ್ ಮಾಡ್ಬಿಟ್ಟೆ ಆಕ್ಚುಲಿ, ಮೊದಲನೇದೇ ಇನ್ನ ಸ್ವಲ್ಪ ಮಾಡೋದಿದೆ ಅದಕ್ಕೆ. ಹೌದಾ, ನಾನ್ ಆಗಿದ್ರೆ ಮೊದಲನೇ ಪ್ರಾಜೆಕ್ಟ್ ಹೇಗ್ ಮಾಡೋದು ಅಂತ ಹೇಳ್ತೀನಿ, ನೀನು ಎರಡನೇ ಪ್ರಾಜೆಕ್ಟ್ ಹೇಗ್ ಮಾಡೋದು ಅಂತ ನಂಗೆ ಹೇಳ್ಕೊಡು. ಖಂಡಿತ. ಮೊದಲನೇ ಪ್ರಾಜೆಕ್ಟ್ ತುಂಬಾ ಸುಲಭ ಸ್ಯಾಂಡಿ. ಮ್ಯಾಮ್ ಇದಕ್ ಮುಂಚೆನೆ ಒಂದ್ ಹೋಮ್ವರ್ಕ್ ಕೊಟ್ಟಿದ್ರು, ನೆನ್ಪಿದ್ಯಾ ನಿಮ್ಗೆ? ಮನೆಯ ಕೊಠಡಿದು ಮಾತ್ರ ಸುತ್ತಳತೆ ಕಂಡಿಟ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಆದ್ರೆ ಈಗ ಏನ್ ಮಾಡ್ಬೇಕು ಅಂದ್ರೆ, ಇಡೀ ಮನೆಯಲ್ಲಿ ಎಷ್ಟು ಕೊಠಡಿ ಇದೆಯೋ ಅಷ್ಟು ಕೊಠಡಿದೂ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡಿಡಿಬೇಕು ಅಂತ ಪ್ರಾಜೆಕ್ಟ್. ನೋಡು ಇಲ್ ನೋಡು, ನಾನ್ ಮಾಡಿದೀನಿ. ಒಂದು ನಮ್ ಮನೇಲಿ ಇರುವಂತಹ ರೂಮ್ಸ್ ಗಳನ್ನೆಲ್ಲ ಅದ್ರ ಮೇಲೆ ಒಂದು ಶೀಟ್ ಮೇಲೆ ಬರ್ಕೊಂಡು ಅದರ ಅಗಲ ಮತ್ತು ಉದ್ದ ಈ ಎರಡನ್ನು ಪಟ್ಟಿ ಮಾಡ್ಕೊಂಡು ಆಮೇಲೆ ಒಂದ್ ಕಡೆ ಕುತ್ಕೊಂಡು ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಎಲ್ಲಾ ಕೊಠಡಿಗೂ ಕಂಡಿಟ್ಕೊಂಡೆ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನೋಡು ಪೇಪರ್ ಮೇಲೆ, ಅದು ನಮ್ ಮನೆ ಪ್ಲಾನ್ ತರ ರೆಡಿ ಮಾಡ್ಕೊಂಡೆ. ಓಕೆ ಓಕೆ, ಏ ತುಂಬಾ ಈಸಿ ಆಗಿದೆ, ಇದು ಬೇಗ ಮಾಡ್ಕೊಂಡ್ಬಿಡ್ಬೋದು ಬಿಡು. ಆಯ್ತು, ಥ್ಯಾಂಕ್ಸ್ ಹೇಳ್ಕೊಟ್ಟಿದ್ದಕ್ಕೆ ಶ್ರೀ. ಮತ್ತೆ ನೀನ್ ಸೆಕೆಂಡ್ ಪ್ರಾಜೆಕ್ಟ್ ಮಾಡಿದ್ಯಾ ಅಂತ ಹೇಳ್ದಲ್ಲ, ನಂಗ್ ಅದನ್ನ ಹೆಲ್ಪ್ ಮಾಡು, ಹೇಳ್ಕೊಡು. ಖಂಡಿತ ಖಂಡಿತ, ಅದೇ ಇಲ್ಲಿ ನೋಡಿಲ್ಲಿ ನಾನು ಏನ್ ಮಾಡಿದೀನಿ. ಸೆಕೆಂಡ್ ಪ್ರಾಜೆಕ್ಟ್ ಏನಪ್ಪಾ ಅಂತ ಅಂದ್ರೆ, ನಮ್ ಭವಿಷ್ಯದ ಮನೆ ಅಥವಾ ನಮ್ ರೂಮ್ ಹೆಂಗಿರ್ಬೇಕು ಅನ್ನೋದ್ ನಾವು ಡಿಸೈನ್ ಮಾಡ್ಬೇಕು. ಹೆಂಗೆ ಇದು ಎಕ್ಸಾಂಪಲ್ ಏನಂದ್ರೆ, ಈಗ ನಮ್ ಮನೆ, ಈಗ ನನ್ನ ರೂಮ್ ಅಲ್ಲಿ ಒಂದ್ ಫೋಟೋ ಫ್ರೇಮ್ ಹಾಕ್ಬೇಕು, ಎಷ್ಟುದ್ದ ಇರ್ಬೇಕು, ಏನು ಅಂತ ಅನ್ನೋದನ್ನ ಪಟ್ಟಿ ಮಾಡ್ಕೋಬೇಕು. ಮತ್ತೆ ಈಗ ನನ್ಗೊಂದ್ ಕಬೋರ್ಡ್ ಬೇಕು, ಎಷ್ಟುದ್ದ ಇರ್ಬೇಕು, ಅದ್ರ ವಿಸ್ತೀರ್ಣ ಎಷ್ಟಿರ್ಬೇಕು, ಅದ್ರ ಸುತ್ತಳತೆ ಎಷ್ಟಿರ್ಬೇಕು, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಬಿಡಿಸಿ ಬಣ್ಣ ತುಂಬಬೇಕು. ಜೊತೆಗೆ ನಮ್ಮ ವಿಂಡೋ ಇದೆಯಲ್ಲ, ನಮ್ಮ ಮನೇಲಿ ವಿಂಡೋ ಇರೋದಕ್ಕೆ ಅದಕ್ಕೆ ಕರ್ಟನ್ ಎಷ್ಟುದ್ದ ಬೇಕು, ಎಷ್ಟು ಅಗ್ಲ ಕರ್ಟನ್ ಇರಬೇಕು ಅನ್ನೋದನ್ನ ನಾನು ತಿಳ್ಕೋಬೇಕು. ಜೊತೆಗೆ ಡೋರ್ ಮ್ಯಾಟ್ ಆಗಿರ್ಬಹುದು, ಅದೇ ತರ ನನ್ನ ಹಾಸಿಗೆ ಬಟ್ಟೆ ಆಗಿರ್ಬಹುದು. ಸೊ ಇದ್ರದ್ದೆಲ್ಲ ನಾನು ಲೆಕ್ಕ ಮಾಡ್ಕೊಂಡು ಅದ್ರದ್ದು ಮೆಜರ್ಮೆಂಟ್ ತಗೊಂಡ್ ಬರ್ಕೋಬೇಕು, ಬರ್ಕೊಂಡು ಜೊತೆಗೆ ಅದನ್ನ ಕಲರ್ ಕೂಡ ಮಾಡ್ಕೊ ಬರ್ಬೇಕು. ನೀನ್ ಹೇಳೋದೇನೋ ಕೇಳಿಸ್ಕೊಂತ ಇದ್ದೆ, ನೀನ್ ಏನಪ್ಪ ಅಷ್ಟ ಕೇಳ್ಕೊಂಡ್ ಹೋಗ್ತಿದ್ದೆ, ಆದ್ರೆ ನನ್ ಕಣ್ಣೆಲ್ಲ ನೀನ್ ಮಾಡಿರೋ ಪ್ರಾಜೆಕ್ಟ್ ಮೇಲೆ ಇತ್ತು ಸ್ಯಾಂಡಿ. ಎಷ್ಟು ಚೆನ್ನಾಗ್ ಮಾಡಿದ್ಯಾ, ನಿಂಗೆ ಫುಲ್ ಮಾರ್ಕ್ ಸಿಗೋದು. ಹೋಗು, ಏನಿದೆ ಏನಿಲ್ಲ ಶ್ರೀ, ಬಾ ನಾನು ಜೊತೆಗೆ ಕೂತ್ಕೊಂಡು ಹೇಳ್ಕೊಡ್ತೀನಿ, ಅದನ್ನ ಬೇಗ ಮಾಡ್ಬೋದು, ಏನಷ್ಟು ಕಷ್ಟ ಏನಿಲ್ಲ ಅದು. ಸರಿ, ಹಾಗಿದ್ರೆ ಇಬ್ರು ಮಾಡೋಣ ಬಿಡು ಸಾಯಂಕಾಲ. ಸರಿ ಸರಿ. ಪ್ರಾಜೆಕ್ಟ್ಗಳು ತುಂಬಾ ಅದ್ಭುತವಾಗಿತ್ತು. ಸೊ ಮ್ಯಾಮ್, ಈ ಪಾಠದ ಅಂತ್ಯದಲ್ಲಿ ಮುಂಬರುವ ಕ್ಲಾಸ್ನಲ್ಲಿ
ಇಲ್ಲಿಯವರೆಗೂ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಕಲ್ತ್ಕೊಂಡ್ವಿ ಅಂತಕ್ಕಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಯತ ಅಂದ್ರೆ ರೆಕ್ಟ್ಯಾಂಗಲ್ ದ ಪ್ರಾಪರ್ಟೀಸ್ ಗುಣಲಕ್ಷಣಗಳು ಏನೇನು ಅಂತ ಹೇಳಿ ಕಲ್ತ್ಕೊಂಡೋ, ಹಾಗೆ ಈ ರೆಕ್ಟ್ಯಾಂಗಲ್ ನ ವಿಸ್ತೀರ್ಣ ಕಂಡಿಡಿತಕ್ಕಂಥ ಸೂತ್ರ ಯಾವುದು, ಹಾಗೆ ಸುತ್ತಳತೆಯ ಸೂತ್ರ ಏನು ಅಂತ ಕಲ್ತ್ಕೊಂಡೋ, ಹಾಗೆ ಚೌಕದ ಪ್ರಾಪರ್ಟೀಸ್ ಗುಣಲಕ್ಷಣಗಳು ಏನೇನು, ಚೌಕದ ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಏನು, ಚೌಕದ ಸುತ್ತಳತೆಯನ್ನು ಕಂಡಿಡಿತಕ್ಕಂಥ ಸೂತ್ರ ಏನು ಅಂತ ಹೇಳಿ ಕಲ್ತ್ಕೊಂಡೋ, ಹಾಗೆ ಅನಿಯಮಿತ ಆಕೃತಿಗಳಿಗೆ ಸುತ್ತಳತೆ ಕಂಡಿಡಿಯೋದು ಹೇಗೆ ಮತ್ತು ಅನಿಯಮಿತ ಆಕೃತಿಗಳಿಗೆ ವಿಸ್ತೀರ್ಣವನ್ನ ಕಂಡಿಡಿಯೋದು ಹೇಗೆ ಅನ್ನೋದನ್ನ ನಾವು ಕಲ್ತ್ಕೊಂಡು, ಅಂದ್ರೆ ಅನಿಯಮಿತ ಆಕೃತಿಗಳನ್ನ ನಿಯಮಿತ ಆಕೃತಿಗಳನ್ನಾಗಿ ಬದಲಾವಣೆ ಮಾಡಿಕೊಂಡು ಅದರ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡಿಡಿಯೋದು ಹೇಗೆ ಅಂತಕ್ಕಂಥದನ್ನ ನಾವು ಕಲ್ತ್ಕೊಂಡು, ಹಾಗೆ ಪರಿಕಲ್ಪನೆ ನಕ್ಷೆಯನ್ನ ಶಿಕ್ಷಕರಾದ ನಾವು ಮಾಡುವುದು ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸ. ಇಲ್ಲಿ ಪರಿಕಲ್ಪನೆಯ ನಕ್ಷೆಯನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಆಕೃತಿಗಳು ಬರ್ತವೆ, ಒಂದು ನಿಯಮಿತ ಆಕೃತಿಗಳು ಮತ್ತೊಂದು ಅನಿಯಮಿತ ಆಕೃತಿಗಳು. ನಿಯಮಿತ ಆಕೃತಿಗಳು ವೃತ್ತ, ತ್ರಿಭುಜ, ಚೌಕ, ಚತುರ್ಭುಜ, ಸಮಾಂತರ ಚತುರ್ಭುಜ, ಆಯತ ಈ ತರ ಬರ್ತವೆ. ಇವುಗಳ ಪ್ರಾಪರ್ಟೀಸ್ ಅಂದ್ರೆ ಗುಣಲಕ್ಷಣಗಳು, ಅವುಗಳ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನ ನಾವು ಕಲ್ತ್ಕೊಳ್ಬಹುದು. ಟೀಚೋಪಿಯಾದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಈ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟ ಹಾಗೆ 4ನೇ ತರಗತಿ, 5ನೇ ತರಗತಿ ಹಾಗೂ 6 ಮತ್ತು 7ನೇ ತರಗತಿಯಲ್ಲಿ ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂತೆ ಸುತ್ತಳತೆ ಹಾಗೂ ವಿಸ್ತೀರ್ಣ ಈ ವಿವಿಧ ರೀತಿಯ ಆಕಾರಗಳಿಗೆ ಇರುವಂತಹ ಪಾಠಗಳು ಮತ್ತೆ ಪಾಠ ಯೋಜನೆಗಳನ್ನು ನಾವು ನೋಡಬಹುದು. ಮೊದಲನೇದಾಗಿ 4ನೇ ತರಗತಿಯಲ್ಲಿ ನಮಗೆ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದಲ್ಲಿ 3 ಪಾಠ ಯೋಜನೆಗಳು ಇರುತ್ತೆ, ಅದೇ ರೀತಿ 3 ವರ್ಕ್ಶೀಟ್ಸ್ ಕೂಡ ಇದೆ. ಹಾಗೆ 5ನೇ ತರಗತಿಯ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದಲ್ಲಿ 2 ಲೆಸನ್ ಪ್ಲಾನ್ಸ್ ಇರುತ್ತೆ, ಅದೇ ರೀತಿ ವರ್ಕ್ಶೀಟ್ಸ್ ಕೂಡ ಇರುತ್ತೆ. 3ನೇದಾಗಿ 6ನೇ ತರಗತಿಯಲ್ಲಿ ಕ್ಷೇತ್ರ ಗಣಿತದ 4 ಪಾಠ ಯೋಜನೆಗಳು ನಮಗೆ ಸಿಗುತ್ತೆ. ಹಾಗೆ ಕೊನೆಯದಾಗಿ 7ನೇ ತರಗತಿದು ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ 6 ಪಾಠ ಯೋಜನೆಗಳು ನಮಗೆ ಸಿಗುತ್ತೆ. ಸೊ ಈ ಒಂದು ಟೀಚೋಪಿಯಾ ಆಪ್ ನಮ್ಗೆ ನವೆಂಬರ್ ಇಂದ ಆಲ್ಮೋಸ್ಟ್ ಆಪ್ ಡೆವಲಪ್ ಆಗ್ತಿದೆ, ಅದು ಆಕ್ಸೆಸಿಬಲ್ ಆಗುತ್ತೆ ಎಲ್ರಿಗೂ. ಸೊ ಈಗ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಟೈಮ್. ಈಗ ಈ ಒಂದು ನಿಮ್ಗೆ ಈ ಒಂದು ವೆಬಿನಾರ್ಗೆ ಸಂಬಂಧಪಟ್ಟಾಗಿ ಏನಾದ್ರೂ ಶಿಕ್ಷಕರಿಗೆ ಡೌಟ್ ಇದ್ರೆ ಅದನ್ನ ನಾವು ಸಪರೇಟ್ ಆದಂತ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದ್ದೇವೆ, ಅಲ್ಲಿ ನೀವು ನಿಮ್ಮ ಡೌಟ್ ಅನ್ನ ಅಲ್ಲಿ ಹಾಕಿದ್ರೆ ನಾವು ಮತ್ತೆ ತಿರುಗ ಉತ್ತರವನ್ನ ಮಾಡಿ ಅದೇ ಗ್ರೂಪ್ ಅಲ್ಲಿ ಅದನ್ನ ಶೇರ್ ಮಾಡ್ತೀವಿ. ಈಗ ಇಲ್ಲಿ ಒಂದು ಕ್ವಶನ್ಸ್ ಏನಿದೆ ಅಂತಂದ್ರೆ, ಸುತ್ತಳತೆ ಮತ್ತು ಆಯತಕ್ಕೆ ಏನಾದ್ರೂ ಸಂಬಂಧ ಇದೆಯಾ, ಇಸ್ ದೇರ್ ಎನಿ ರಿಲೇಷನ್ಸ್ ಬಿಟ್ವೀನ್ ದ ಏರಿಯಾ ಅಂಡ್ ದ ಪೆರಿಮೀಟರ್ ಅಂತ ಕೇಳಿದ್ದಾರೆ. ಇಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಇಲ್ಲ ಅಂತಕ್ಕಂಥ ಅದು ಅದಕ್ಕೆ ಸರಿಯಾದಂತಹ ಒಂದು ಉತ್ತರ. ಮತ್ತೆ ಯಾವುದೇ ಒಂದು ಪ್ರಶ್ನೆ ಈ ಪಾಠಕ್ಕೆ ಮೆನ್ಸುರೇಷನ್ ಸಂಬಂಧಪಟ್ಟಂಗೆ ಕೇಳೋದಿದ್ರೆ ನೀವು ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರೆ ನಾವು ಅದಕ್ಕೆ ರಿಪ್ಲೈ ಅನ್ನ ಕೊಡ್ತೇವೆ.